ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರತಕ್ಕಂತಹ ವಾರಕ್ಕೊಮ್ಮೆ ಪ್ರಸಾರವಾಗ್ತಾ ಇರತಕ್ಕಂತಹ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಾರಕ್ಕೊಂದು ಅಚ್ಚರಿ ಕಾರ್ಯಕ್ರಮವನ್ನು, ಅಚ್ಚರಿ ವ್ಯಕ್ತಿಯನ್ನು ತಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಸುಲತಾ ಕಾಮತ್ ಅವರು ಇದ್ದಾರೆ. ಅತ್ಯಂತ ಹಿರಿಯರು, ಮಾಸ್ಟರ್ಸ್ ಆಫ್ ಅಥ್ಲೆಟಿಕ್ಸ್ ಅಲ್ಲಿ ಅವರು ಭಾರತವನ್ನು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು. 7 ಬಾರಿ ಅವರು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಎಲ್ಲ ಕಡೆ ಕೂಡ ಪದಕವನ್ನು ಗೆದ್ದು ಬಂದಿದ್ದಾರೆ. ಅವರ ಲೈಫಿನ ಹೋರಾಟಗಳನ್ನು, ಸಾಧನೆಗಳನ್ನು ತಮ್ಗೆ ತಿಳಿಸುವಂಥ ವಿಶೇಷವಾದ ಕಾರ್ಯಕ್ರಮ. ನಾನು ಸುಲತಾ ಕಾಮತ್ ಅವರನ್ನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅಕ್ಕ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಸೊ, ನಿಮ್ಮ ಕ್ರೀಡಾಸ್ಫೂರ್ತಿಗೆ ಕಾರಣವಾಗಿರತಕ್ಕಂತಹ ಬಾಲ್ಯ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ನಿಮ್ಮ ತಾಯಿ, ನಿಮ್ಮ ತಂದೆ, ಇದರ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡೋದನ್ನು ಕೇಳಬೇಕು ಅಂತ ಆಸಕ್ತಿ ಇದೆ. ಆಯ್ತು, ನಮಸ್ಕಾರ. ನನ್ನ ಹೆಸರು ಸುಲತಾ ಕಾಮತ್ ಹೇಳಿ, ನಾನು ಕಡಪಾಡಿಯವಳು. ನಾನು ಸಣ್ಣದಲ್ಲಿ ನಾನು ಕಾರ್ಕಳದಲ್ಲಿ ಅಜ್ಜನ ಮನೆಯಲ್ಲಿ ಹುಟ್ಟಿದ್ದು. ಅಲ್ಲಿಂದ ನಮ್ಮ ತಂದೆ ಡಾಕ್ಟರ್ ಆಗಿದ್ದರು. ಅದರಿಂದ 12 ಊರು ತಿರುಗಿ ಬಂದೆ. 12 ನಮೂನೆ ಭಾಷೆ ಗೊತ್ತುಂಟು. 12 ನಮೂನೆ ಜನರ ಪರಿಚಯ ಆಯಿತು. ಅಲ್ಲಿ ಕ್ರೀಡೆಯಲ್ಲಿ ನನಗೆ ಭಾರಿ ಆಸಕ್ತಿ. ಸಣ್ಣದಿಂದ ನಾನು ಕ್ರೀಡೆಯಲ್ಲಿ ತುಂಬ ಪ್ರೈಸ್ ಅಂತ ತಗೊಂಡಿದ್ದೇನೆ. ಅದರಿಂದ ಮಾತ್ರ ಅಲ್ಲಿಂದ ನನಗೆ ರಾಷ್ಟ್ರಮಟ್ಟ ತನಕ ಹೋಗ್ಲಿಕ್ಕಾಗಲ್ಲ, ಮನೆಯಲ್ಲಿ ಬಿಡುವುದಿಲ್ಲ. ಆಗ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಊರಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಇಲ್ಲ, ಬೇರೆ ಬೇರೆ ಊರಿಗೆ. ಅದಕ್ಕೆ ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ಸ್ಕೂಲಲ್ಲಿ ಭಾಗವಹಿಸಿದ್ದೇನೆ. ಅದರ ನಂತರ ನಾನು ಬಾಲ್ಯದಲ್ಲಿ ಅಲ್ಲಿ ನಮ್ಮದು SLC ತನಕ ಆಗಿ ಉಡುಪಿಗೆ ಬಂದೆವನು. ಅಲ್ಲಿ ನಮ್ಮ ತಂದೆ ಅಲ್ಲಿ ಕಲ್ಕತ್ತಾದಲ್ಲಿ ವಾರ್ ಆದದ್ದು, ಅದಕ್ಕೆ ಉಡುಪಿಗೆ ಟ್ರಾನ್ಸ್ಫರ್ ಆಗಿ ಬಂದರು ತಂದೆ. ಮತ್ತು ನಾವು ಕೃಷ್ಣ ಸ್ಕೂಲಿಗೆ ಸೇರಿದೆವು, ಇಂಗ್ಲೀಷ್ ಮೀಡಿಯಂ. ಅಲ್ಲಿ ಸಹ ನಾನು ಸ್ಪೋರ್ಟ್ಸಲ್ಲಿ ಇದ್ದೆ. ಅಲ್ಲಿ ಸ್ಪೋರ್ಟ್ಸಲ್ಲಿ ಇದ್ದು ಮತ್ತು ಅಲ್ಲಿ PUC ತನಕ ವ್ಯಾಸಂಗ ಮಾಡಿ ಅದೇ ಆಯಿತು, ಅಲ್ಲಿಗೆ ಸ್ಟಾಪ್ ಆಯಿತು. ಅದರಂತ ಹೀಗೆ ಸೈಡ್ ಎಲ್ಲ ಇದು ಹೊಲಿಗೆ ಅದೆಲ್ಲ ಕಲಿತೆ. ಮತ್ತು ಕಡಪಡೆಯಲ್ಲಿ ನನಗೆ ಮದುವೆ ಮಾಡಿ ಕೊಟ್ಟರು. ಅದರಂತ ಮದುವೆ ಆದ ಮೇಲೆ ನಮ್ಮ ಅತ್ತೆಗೆ ಇದು ಸ್ಪೋರ್ಟ್ಸ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಇತ್ತು, ಅದರಿಂದ ಹೋಗಲಿಕ್ಕೆ ಬಿಡಲಿಲ್ಲ. 20 ವರ್ಷ ನಾನು ಸ್ಪೋರ್ಟ್ಸಲ್ಲಿ ಇಲ್ಲ ಇತ್ತು. ಅದರಂತ 2006 ಮಣಿಪಾಲ್ ಮ್ಯಾರಥಾನ್ ಹೇಳಿ ಬಂತು. ಆವಾಗ ನನಗೆ ಸ್ಪೋರ್ಟ್ಸ್ ಇತ್ತು, ಉಮೇದು ಬಂತು. ನಾನು ಯಾರ ಹತ್ರ ಹೇಳದೆ 21 ಕಿಲೋಮೀಟ್ರಿಗೆ ಹೆಸರು ಕೊಟ್ಟು ಬಂದೆ. ನಾನು ಮತ್ತು ನನ್ನ ಸಣ್ಣ ಮಗಳು ಇಬ್ಬರು ಹುಡಿದೆವು. ಆಗ ಅಲ್ಲಿ ಹೇಳಿದರು, ಆಗ ನನಗೆ ಸ್ವಲ್ಪ ಸಣ್ಣ ಪ್ರಾಯವೇ, ಅಮ್ಮ ನಿನಗೆ ಆಗ್ತದೆ 21 ಕಿಲೋಮೀಟ್ರ್ ಪ್ರಾಕ್ಟೀಸ್ ಮಾಡಿದೆ ಹೇಳಿದ್ದು. ಆಗ್ತದೆ, ನಾನು ಸ್ಪೋರ್ಟ್ಸಲ್ಲಿ ಇದ್ದವಳು ಹೇಳಿದ್ವಿ. ನನ್ನ ಮಗಳು ಬರೀ ಸಣ್ಣದಿತ್ತು, ನಾವು ಇಬ್ಬರು ಓಡಿದ್ದೇವೆ. ಅಲ್ಲಿ 3000 ಮಂದಿಯಲ್ಲಿ ಬರೀ 3ನೇ ನಂಬರ್ ಬಂದದ್ದು ನಾನು. ಆವಾಗ ನನಗೆ 1 ತಿಂಗಳು ಅಲ್ಲಾಡ್ಲಿಕ್ಕೆ ಆಗಲಿಲ್ಲ, ಕೈ ಕಾಲೆಲ್ಲ ನೋವು. ಅಯ್ಯೋ, ಸ್ಪೋರ್ಟ್ಸ್ ಅಂದರೆ ಎಂಥದ್ದು, ಇನ್ನೂ ಹೋಗುವುದಿಲ್ಲ ಅಲ್ಲಿ ನೆನೆಸಿದೆ. ಆಗ ನಮಗೆ ಪುನಃ ಇದು ಉಡುಪಿಯಿಂದ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಸ್ಪೋರ್ಟ್ಸ್ ಇತ್ತು, ಪುನಃ ಸೇರಿಬಿಟ್ಟೆ. ಅಲ್ಲಿಂದ ಸೇರಿದ ಮೇಲೆ ನನಗೆ ಅಲ್ಲಿ ಗೋಲ್ಡ್ ಮೆಡಲೆಲ್ಲ ಸಿಕ್ಕಿತ್ತು. ಅವಾಗ ಬೆಂಗಳೂರಿಂದ ಮಾಸ್ಟರ್ ಅಥ್ಲೆಟಿಕ್ ಹೇಳಿ ಒಂದು ಕ್ಲಬ್ ಉಂಟು, ಅವ್ರದ್ದು ಫೋನ್ ಬಂತು, ನೀವು ನಮ್ಮ ಕ್ಲಬ್ಬಿಗೆ ಸೇರಿ ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಹೇಳಿ. ಆಗ ಅವರ ಕ್ಲಬ್ಬಿಗೆ ನಾನು ಸೇರಿಬಿಟ್ಟೆ. ಅದರ ನಂತರ ನನ್ನದು ಸ್ಪೋರ್ಟ್ಸ್ ಇದ್ದಿದ್ದು ಶುರುವಾಯಿತು. ತುಂಬ ಹೌದು. ಮತ್ತೇನೋ ನಿಮ್ಮನ್ನು ಕೇಳುವಂಥದ್ದು, ಬಾಲ್ಯದಲ್ಲಿ ಈ ಸ್ಪೋರ್ಟ್ಸ್ ಬಗ್ಗೆ ತುಂಬ ನಿಮ್ಗೆ ಆಸಕ್ತಿ ಇತ್ತು, ಭಾಗವಹಿಸ್ತಾ ಇದ್ದಾರೆ ಶಾಲೆಗಳಲ್ಲಿ ಅಂತ ಹೇಳಿ. ಪ್ರೈಮರಿ ಸ್ಕೂಲ್ ಇದ್ದಾಗ, ಪ್ರೈಮರಿ ಸ್ಕೂಲಲ್ಲಿ ಎಲ್ಲ ಬೇರೆ ಬೇರೆ ಊರಿಗೆಲ್ಲ ಹೋಗಿಕೊಂಡು ಭಾಗವಹಿಸಿ ಬರ್ತೇವೆ. ಆದರೆ ಹೊರ ದೇಶಕ್ಕೆಲ್ಲ ಹೋಗಲಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದೇನೆ ಶಾಲೆಯಲ್ಲಿ. ಅದರಂತ ಮೇಲೆ ಹೋಗ್ಲಿಕ್ಕೆ ನಮ್ಮ ತಂದೆ ತಾಯಿ ಬಿಡಲಿಲ್ಲ, ಒಬ್ಬ ಒಂದೇ ಹುಡುಗಿ ಹೋಗೋದು ಬೇಡ ಹೇಳಿದರು. ಅದೇ ಬಾಲ್ಯದಲ್ಲಿ ತುಂಬ ನನಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇದ್ದ ಕಾರಣ ತುಂಬ ರನ್ನಿಂಗ್ ರೇಸ್ ಎಲ್ಲ ಮಾಡ್ತಿದ್ದೆ. ಮತ್ತು ನಮ್ಮ ತಾಯಿ ಪ್ರತಿಯೊಂದು ಸಾಮಾನು ಗಡಿಗಡಿಗೆ ಮರೆತು ಹೋಗೋದು, ಅದನ್ನು ತರಲಿಕ್ಕೆ ಓಡಿದು ಕಲ್ಕತ್ತಾದಲ್ಲೆಲ್ಲ ರಸ್ತೆಯಲ್ಲಿ ಓಡ್ತಾ ಇರೋದು. ಹಾಗೆ ನನಗೆ ಆ ಪ್ರಾಕ್ಟೀಸ್ ಆಯಿತು. ಲಾಂಗ್ ರೇಸ್ ಓಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ? ನಾನು ಸಣ್ಣದಿಂದ ಲಾಂಗ್ ರೇಸೇ ಓಡಿದ್ದು. ನಮ್ಮ ಮನೆಯಿಂದ ಅಲ್ಲಿ 2 ಕಿಲೋಮೀಟ್ರ್ ದೂರ. ಒಮ್ಮೆ ಸಾಸಿವೆ ತಾಯಿ ಹಿಡಿದು ತಾಯಿ ಓಡಿದು, ಪುನಃ ಬಂದಾಗಳ ಅಯ್ಯೋ ಮೆಣಸು ಕಾಲು ಹಿಡಿದು ಪುನಃ ಓಡಿದು. ಹಾಗೆ ಓಡಿ ಓಡಿ ದಿವಸಕ್ಕೆ 8 ಕಿಲೋಮೀಟ್ರ್ ಓಡಿ ಓಡಿ ಅಭ್ಯಾಸ ಆಗಿ. ಲಾಂಗ್ ರೇಸ್ ಅಂದರೆ ಭಾರಿ ಇಷ್ಟ ನನಗೆ, ತುಂಬ ಓಡ್ತಾನೇ ಇರ್ಬೋದಲ್ಲ ಹೇಳಿ. ಶಾಲಾ ಹಂತದಲ್ಲಿ ಓಡ್ತಾ ಇರೋ ಪ್ರೈಸ್ ಬರ್ತಿತ್ತ ನಿಮಗೆ? ಹಾಂ, ತುಂಬ. ನಾನೇ ಫಸ್ಟು, ನನಗೆ ಅರೇಬಿ ರೇಸ್ ಕುದುರೆ ಹೇಳಿ ಹೆಸರಿತ್ತು. ಅಲ್ಲೆಲ್ಲ ನನಗೆ ನನ್ನ ಹೆಸರಲ್ಲಿ ಕರೀದೇ ಇಲ್ಲ ಇತ್ತು. ಏ ಕುದುರೆ, ರೇಸ್ ಕುದುರೆ ಬಾ, ಇಲ್ಲಿ ಹಾಗೆ ಕರಿತಿದ್ರು ನನಗೆ. ಕಲ್ಕತ್ತಾ, ಜಬಲ್ಪುರ್ ಎಲ್ಲ ಎಲ್ಲ ಊರು ತಿರುಗಿ ಲಾಂಗ್ ರೇಸಲ್ಲಿ ಓಡ್ತಾ ಓಡ್ತಾ ಸಾಕಷ್ಟು ಪ್ರೈಸ್ ತಗೊಳ್ತಾ ಹೋದ್ರಿ. ಉಡುಪಿಗೆ ಬಂದ್ರಿ, ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ಮತ್ತೆ ನಿಮ್ಗೆ ಓಡುವಂತಹ ಆಟ ಸ್ಟಾರ್ಟ್ ಆಯಿತು. ಸ್ಪೋರ್ಟ್ಸ್ ಅನ್ನು ಬೆಳೆಸುವಂತಹ ಒಳ್ಳೆ ಒಳ್ಳೆ PT ಮಾಸ್ಟರ್ಗಳು ಸಿಕ್ಕಿದ್ರು, ಅಲ್ಲಿ ಒಳ್ಳೆ ಕೊಡುವಂಥ ವ್ಯಕ್ತಿಗಳು ಸಿಕ್ಕಿದ್ರು, ಅಲ್ಲಿ ಒಳ್ಳೆದಿದ್ರು ಮಾಸ್ಟರ್ ಎಲ್ಲ. ಆದರೆ ನಮಗೆ ಅದೇ ಹೇಳಿದ್ದಲ್ಲ, ನ್ಯಾಷನಲ್ಗಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಕಾಲದಲ್ಲೆಲ್ಲ ಹೆಣ್ಮಕ್ಕಳಿಗೆ ಹೊರಗೆಲ್ಲ ಹೋಗ್ಲಿಕ್ಕೆ ಬಿಡುವುದಿಲ್ಲ ಇತ್ತು, ಭಾರಿ ಸ್ಟ್ರಿಕ್ಟ್ ಇತ್ತು. ಈಗಿನಾಗಿಲ್ಲ ಫ್ರೀಡಮ್, ಅದರಿಂದ ಅಲ್ಲೇ ನಿಲ್ಲಿಸಿದೆ. ಅದರಂತ ಕಡಪಾಡಿಗೆ ಮದುವೆಯಾಗಿ ಬಂದೆ. ನಮ್ಮ ಅತ್ತೆ ಅಂತೂ ಸ್ಪೋರ್ಟ್ಸ್ ಅಂದರೆ ಆಗೋದೇ ಇಲ್ಲ, ನಮ್ಮ ಅತ್ತೆ ಬಿಡಲೇ ಇಲ್ಲ ಸ್ಪೋರ್ಟ್ಸಿಗೆ. ಅದು ಸ್ಪೋರ್ಟ್ಸ್ ಎಂತ ಇಲ್ಲ ಹೇಳಿ ಸುಮ್ಮನೆ ಕೂತ್ಕೊಂಡೆ. ಆಗ ಒಂದು ಇದು ಮಣಿಪಾಲದು 2006 ಮ್ಯಾರಥಾನ್ ಬಂತು, 21 ಕಿಲೋಮೀಟ್ರ್ ಸ್ಟಾರ್ಟ್ ಅಷ್ಟೇ. ಅವಾಗ ನಾನು ಹೆಸರು ಕೊಟ್ಟದ್ದು, ಅದಕ್ಕೆ ಓಡಿದ್ರು. ಹೌದು, 21 ಕಿಲೋಮೀಟ್ರ್ಗಳಷ್ಟು ಓಡಿ ಮೈಕೈ ನೋವು ಮಾಡ್ಕೊಂಡ್ರಿ, ಕಾಲು ನೋವು ಸ್ಟಾರ್ಟ್ ಆಯಿತು, ಎಣ್ಣೆ ಹಚ್ಚಿ ಮಲಗಬೇಕಾಯ್ತು. ಆದರೆ ಮತ್ತೆ ಓಡುವಂಥ ಒಂದು ಅಭ್ಯಾಸ ಸ್ಟಾರ್ಟ್ ಆಯಿತು.
ಸತತವಾಗಿ ಪ್ರತಿ ವರ್ಷ ಕೂಡ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಅಲ್ಲಿ ಭಾಗವಹಿಸುವ ಚಾನ್ಸ್ ಸಿಕ್ಕಿತ್ತು ನಿಮ್ಗೆ ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ. ಸೊ ಹಿರಿಯರ ಅಥ್ಲೆಟಿಕ್ಸ್ ನಲ್ಲಿ ಹೇಗಿತ್ತು ಅನುಭವಗಳು ಅಂತ ಹೇಳಿ? ಅಲ್ಲಿ 35 ವರ್ಷ ಮೇಲ್ಪಟ್ಟವರಿಗೆ ನಮ್ಮ ಅಥ್ಲೆಟಿಕ್ಸ್ ಅಲ್ಲಿ ತೆಕ್ಕೊಳ್ತಾರೆ. ಅಲ್ಲಿ ಅನುಭವ ಅಂದರೆ ಭಾರಿ ಒಳ್ಳೆ ಒಂದು, ಪ್ರತಿ ಸಲ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಡಿಸ್ಟ್ರಿಕ್ಟ್ ಲೆವೆಲ್ ಶುರು ಆಗ್ತದೆ. ಅಲ್ಲಿ ನಾವು ವಿನ್ ಆದ ಕೂಡಲೇ ಸ್ಟೇಟ್ ಲೆವೆಲ್ ಶುರು ಆಗ್ತದೆ. ಬೇರೆ ಬೇರೆ ಊರಿಗೆ ಹೋಗೋದು, ಬೇರೆ ಬೇರೆ ಜನರ ಪರಿಚಯ. ಅಲ್ಲಿ ನಮಗೆ ಗೋಲ್ಡ್ ಮೆಡಲ್ ಸಿಗ್ತಿತ್ತು. ಅಲ್ಲಿಂದ ನ್ಯಾಷನಲ್ ಲೆವೆಲ್, ಆ ಕಲ್ಕತ್ತಾ, ಜಬಲ್ಪುರ್ ಆಚೆದೆಲ್ಲ ನನ್ನ ಫ್ರೆಂಡ್ಸ್ ಬರ್ತಿದ್ರು ತುಂಬ ಮಂದಿ ಗುರ್ತ. ಹಾಗಾಗಿ ಅಲ್ಲಿ ನಮಗೆ ಸಿಲ್ವರ್ ಗೋಲ್ಡ್ ಸಿಕ್ಕಿದರೆ ನಾವು ಸಿಲೆಕ್ಟ್ ಆದೆವು ಇಂಟರ್ನ್ಯಾಷನಲ್ ಲೆವೆಲ್ಗೆ. ಅಲ್ಲಿ ಹೋದೆವು ಥೈಲ್ಯಾಂಡು, ಅಲ್ಲೆಲ್ಲ ಅಲ್ಲಿ ಸಹ ಫ್ರೆಂಡ್ಸ್ ತುಂಬ. ಹಾಗೆ ಅಲ್ಲಿ ಸಹ ಒಂದು ಅಲ್ಲಿ ಮೆಡಲ್ ಅಂದರೆ ಥೈಲ್ಯಾಂಡಲ್ಲಿ 4th ಬಂದೆ. ಶ್ರೀಲಂಕಾದಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿದೆ ನನಗೆ. 5 ಸಲ ಶ್ರೀಲಂಕಾದಲ್ಲಿ ಹೋಗಿದ್ದೇನೆ. 2-3 ಸಲ ನನಗೆ 3 ಗೋಲ್ಡೆ, ಮತ್ತು 1 ಸಲ 2 ಸಿಲ್ವರ್, 1 ಬ್ರಾಂಚ್, ಒಮ್ಮೆ 2 ಬ್ರಾಂಚ್, 1 ಸಿಲ್ವರ್ ಹಾಗೆ ಸಿಕ್ಕಿದೆ. ಅಂದರೆ ನಮ್ಮದು ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆದರೆ ಹಾಗೆ ಸಿಕ್ಕುದು, ಪ್ರಾಕ್ಟೀಸ್ ಜಾಸ್ತಿ ಆದರೆ ಗೋಲ್ಡ್ ಸಿಕ್ಕುದು. ಹೌದು ಸ್ನೇಹಿತರೆ, ಸುಲತಾ ಕಾಮತಿಯವರು ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅವರು ಆಗಸ್ಟ್ ತಿಂಗಳ 21ನೇ ತಾರೀಕು 52ನೇ ಇಸವಿ ಹುಟ್ಟಿರತಕ್ಕಂಥವ್ರು. ಸೊ ಅವ್ರು ಕೊಟ್ಟಿರತಕ್ಕಂಥ ಡೇಟ್ ಆಫ್ ಪ್ರಕಾರ ಇವತ್ತವರಿಗೆ ಖಂಡಿತವಾಗಿ 63 ವರ್ಷ ಕಂಪ್ಲೀಟ್ ಆಗಿ 64ನೇ ವರ್ಷದಲ್ಲಿದ್ದಾರೆ. ಪಿ ಯು ಸಿ ತನಕ ಓದ್ಕೊಂಡಿದ್ದಾರೆ. ಉಡುಪಿಯಲ್ಲಿ ಅವರು ತಮ್ಮ ಪಿ ಯು ಸಿಯನ್ನು ಪೂರ್ತಿ ಮಾಡಿಕೊಂಡವರು. ಆನಂತರ ಮದುವೆ ಆಯಿತು. ಶಾಲಾ ಕಾಲೇಜಿನ ಹಂತದವರೆಗೆ ಓಡುವಂಥ ಆಸಕ್ತಿ ಜಾಸ್ತಿ ಇತ್ತು. ಅಡುಗೆ ಮತ್ತು ನಾಟಕ ಅವರ ಹವ್ಯಾಸಗಳು. ಯಕ್ಷಗಾನದಲ್ಲಿ ಕೂಡ ಭಾಗವಹಿಸ್ತಾ ಇದ್ರು. ಆಮೇಲೆ ಸಾಕುಪ್ರಾಣಿ ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ರು. ಇದೆಲ್ಲ ಅವರ ಹವ್ಯಾಸಗಳು, ಪ್ಯಾಷನ್ಗಳು. ಆದರೆ ಸ್ಪೋರ್ಟ್ಸ್ ಅವರ ಜೀವನ ಧರ್ಮವೂ ಆಗ್ತಾ ಇತ್ತು. ಸೊ ಮದುವೆ ಆದಮೇಲೆ ಒಂದು 20 ವರ್ಷಗಳ ಕಾಲ ಅವರು ಸ್ಪೋರ್ಟ್ಸಲ್ಲಿ ಭಾಗವಹಿಸಲಿಲ್ಲ. ಶಾಲಾ ಕಾಲೇಜಲ್ಲಿ ಅವರನ್ನು ಅರಬಿ ರೇಸ್ ಕುದುರೆ ಅಂತ ಕರೀತಾ ಇದ್ರು. ಆಮೇಲೆ 20 ವರ್ಷ ಮದುವೆ ಆದಮೇಲೆ ಅವರು ರೇಸಲ್ಲಿ ನಿಂತ್ಕೊಳ್ಳಿಲ್ಲ. ಆದರೆ ಯಾವಾಗ ಮಣಿಪಾಲದ ಮ್ಯಾರಥಾನ್ ಓಟ ಸ್ಟಾರ್ಟ್ ಆಯಿತು, ಅಲ್ಲಿ ಅವರು 21 ಕಿಲೋಮೀಟರ್ ಓಡಿ ಪೂರ್ತಿ ಮಾಡಿದರು. ಕೈಕಾಲು ನೋವು ಸ್ಟಾರ್ಟ್ ಆಯಿತು, ಮಗಳ ಜೊತೆ ಓಡಿರ್ತಕ್ಕಂಥದ್ದು. ಆನಂತರ ಅವರು ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ಸಿಲೆಕ್ಟ್ ಆಗ್ತಾ ಹೋದರು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟವನ್ನು ದಾಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಹೋಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ಯಾಕೆ ಸ್ಕೈಸ್ ದ ಲಿಮಿಟ್ ಸಾರ್ಥಕವಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಅಂತಾರಾಷ್ಟ್ರೀಯ 7 ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ಅವರು ಭಾಗವಹಿಸಿದ್ದಾರೆ. ಪ್ರತಿಯೊಂದು ಕಡೆ ಪದಕವನ್ನು ತಗೊಂಬಂದಿದ್ದಾರೆ. 5 ವರ್ಷ ಅವರು ಶ್ರೀಲಂಕಾಕ್ಕೆ ಹೋಗಿರ್ತಕ್ಕಂಥದ್ದು, 5 ವರ್ಷ ಶ್ರೀಲಂಕಾದಲ್ಲಿ ಕೂಡ ಪದಕ ಗೆದ್ದು ಬಂದಿರತಕ್ಕಂಥದ್ದು. ಥೈಲ್ಯಾಂಡಲ್ಲಿ 1 ವರ್ಷ ಅವರು ಪದಕವನ್ನು ಗೆದ್ದು ಬಂದಿದ್ದಾರೆ. ಹಾಗೆ ಅಷ್ಟೇ ಚೆನ್ನಾಗಿ ಸಿಂಗಾಪುರಲ್ಲಿ ಕೂಡ ಪದಕವನ್ನು ತಗೊಂಬಂದಿದ್ದಾರೆ. ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ಪದಕ ಸಿಕ್ಕಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಿದರೆ, ಅವರು ಬ್ರೆಜಿಲಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ, ಹಣಕಾಸಿನ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಬಹಳ ದೊಡ್ಡ ಮೊತ್ತವನ್ನು ಅವರು ವಿನಿಯೋಗ ಮಾಡಬೇಕಾಯಿತು. ಆಸ್ಟ್ರೇಲಿಯಾಕ್ಕೆ ಸೆಲೆಕ್ಟ್ ಆಗಿದ್ದರು, ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕೂಡ ತುಂಬ ದೊಡ್ಡ ಹಣದ ಮೊತ್ತ ಬೇಕು, ಅಷ್ಟನ್ನು ಅವರಿಗೆ ಸಂಚಯನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ 7 ಸತತವಾಗಿರ್ತಕ್ಕಂತಹ ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ರಾಷ್ಟ್ರವನ್ನು ರೆಪ್ರೆಸೆಂಟ್ ಮಾಡತಕ್ಕಂಥ ಕೀರ್ತಿ ಅವರಿಗಿದೆ. ಆದ್ದರಿಂದ ಇವತ್ತು ಸ್ಕೈಸ್ ದ ಲಿಮಿಟ್ ಅವರು ಮಾತಾಡ್ತಾ ಇದ್ದಾರೆ. ನಾನು ಸುಲತಾ ಕಾಮತ್ ಅವರನ್ನು ಭಾಳ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರ ಕೆಲವು ಸಾಧನೆ ತಮಗೆ ಹೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. 2006ರಲ್ಲಿ ಮ್ಯಾರಥಾನ್ನಲ್ಲಿ ಮಣಿಪಾಲದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡ ನಂತರ ನಿರಂತರವಾಗಿ ಪ್ರಥಮ, ದ್ವಿತೀಯ, ತೃತೀಯ ಪ್ರೈಸ್ ಅವರು ತಗೊಳ್ತಾ ಹೋದರು. ಪಂಜಾಬಲ್ಲಿ ನಡೆದಿರತಕ್ಕಂಥ ಅಥ್ಲೆಟಿಕ್ಸಲ್ಲಿ 2 ಚಿನ್ನ ಮತ್ತು 1 ಬೆಳ್ಳಿ ಪದಕವನ್ನು ಅವರು ತಗೊಂಡ್ರು. ಅವರ ಇವೆಂಟ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ, 5000 ರೇಸು, 3000 ರೇಸು, 1500 ಮೀಟರ್ಸ್ ರೇಸು. ಈ ರೇಸಲ್ಲಿ ಅವರಿಗೆ 3 ಪದಕಗಳು ಸಿಕ್ಕಿರ್ತಕ್ಕಂಥದ್ದು. ಆ ವರ್ಷ ನಡೆದಿರ್ತಕ್ಕಂಥ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಅಥ್ಲೆಟಿಕ್ಸಲ್ಲಿ 3 ಚಿನ್ನದ ಪದಕವನ್ನು ಅವರು ತಮ್ಮದಾಗಿಸ್ಕೊಂಡ್ರು. ಸೊ 3000 ಮೀಟರು, 5000 ಮೀಟರು, 1500 ಮೀಟರಲ್ಲಿ, ಈ 3 ವಿಭಾಗದಲ್ಲಿ ಕೂಡ, 15,000 ಮೀಟರಲ್ಲಿ, ಈ 3 ವಿಭಾಗದಲ್ಲಿ ಕೂಡ ಲಾಂಗ್ ರೇಸ್ ಅವರು ಓಡಬೇಕಾಯಿತು. ಸಾಕಷ್ಟು ಪ್ರಾಯ ಅವರಿಗಾಗಿತ್ತು ಸ್ನೇಹಿತರೆ. ಆಗ ಮದುವೆ ಆಗಿತ್ತು, ಮಕ್ಕಳಾಗಿದ್ರು, ಸಂಸಾರವನ್ನು ಕಟ್ಕೊಂಡಿದ್ರು, ಸಾಂಸಾರಿಕ ಜವಾಬ್ದಾರಿ ಹೆಗಲ ಮೇಲಿತ್ತು. ಇದರ ಮಧ್ಯೆ ಕೂಡ ನಿರಂತರವಾಗಿ ಓಡ್ತಾ ಹೋದ್ರು ಅಂತ ಹೇಳುವಂಥದ್ದು ಹೇಗಿತ್ತು ಸ್ಟಾರ್ಟಿಂಗ್ ಅಲ್ಲಿ? ಜನ ಏನು ಹೇಳ್ತಾ ಇದ್ರು? ಜನ ಒಳ್ಳೇದು ಹೇಳ್ತಿದ್ರು ಅಂದರೆ ನಾನು ಸ್ಪೀಡ್ ಇದ್ದೆ. ಫಸ್ಟಿಗೆ ಅಂದರೆ 40 ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಇದು. ಹಾಂ, 40 ವರ್ಷದಲ್ಲಿ ಓಡುವಾಗ ಭಾರಿ ಸ್ಪೀಡ್ ಇತ್ತು. ಈಗ ನನಗೆ 64 ವರ್ಷ ಆಯಿತು, 65 ತಾಗ್ತದೆ ಇನ್ನು. ಹೇಳುವಾಗ ಸ್ವಲ್ಪ ಸ್ಲೋ ಉಂಟು. ಆದರೆ ಸಹ ಮೊನ್ನೆ ಕಾಪುಲಿ BJP ಅವ್ರದ್ದು 10,000 ಮೀಟರ್ ರನ್ನಿಂಗ್ ಇತ್ತು ಹುಡುಗಿಯರೊಟ್ಟಿಗೆ. ನನಗೆ ಅದು ನಮಗೆ ಓಡಲಿಕ್ಕಿಲ್ಲ, ಅದು ನಾನು ಹೇಳಿದೆ ನಾನು ಓಡ್ತೇನೆ, ನನಗೆ ಪ್ರೈಸ್ ಬೇಡ ಹೇಳಿ ನಾನು ಓಡಿದ್ದೇನೆ. ಫಸ್ಟ್ ಬಂದಿದ್ದೇನೆ. ಅದು ನನಗೆ ಶೋಭಾ ಕರಂದಾಜೆ ಹತ್ರ ಒಂದು ಟ್ರಾಫಿ ಕೊಟ್ಟರು. ಸಾಕು, ಅಷ್ಟು ಸಾಕು. ಅಂದರೆ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಷ್ಟೇ ಏಜ್ ಆಗಲಿ ನಾವು ಓಡಿ ತೋರಿಸ್ಬೇಕು ಜನರಿಗೆ, ನಾವು ಏನು ಹುಡುಗಿಯರಿಗಿಂತ ಕಮ್ಮಿ ಇಲ್ಲ ಹೇಳಿ. ಸಣ್ಣ ಸಣ್ಣ ಪ್ರಾಯದ ಮಕ್ಕಳ ಜೊತೆ ಕೂಡ ಓಡ್ತಾ ಇದ್ದೀರಿ, ಪದಕವನ್ನು ಟ್ರೋಫಿಗಳನ್ನ ತಗೊಂಡ್ಬರ್ತಾ ಇದ್ದೀರಿ. ಸ್ಟಾರ್ಟಿಂಗಲ್ಲಿ ನೀವು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೇಲಿ ರೆಸ್ಪಾನ್ಸ್ ಹೇಗಿತ್ತು ಅಂತ ಹೇಳುವಂಥ? ನಮ್ಮ ಗಂಡನಿಗೆ ಸ್ವಲ್ಪ ಸಿಟ್ಟು ಬರ್ತಿತ್ತು, ನೀನು ಕುದುರೆ ಹಾಗೆ ಓಡ್ದು ಯಾಕೆ ಹೇಳಿ, ಸ್ವಲ್ಪ ಮನೆಯಲ್ಲಿ ಕೂತ್ಕೊಳ್ಬಾರ್ದು ಹೇಳಿ. ಆದರೆ ನಾನು ಹೇಳಿದೆ, ನಿಮ್ಮ ತಂಟೆಗೆ ನಾನು ಬರೋದಿಲ್ಲ, ನನ್ನ ಸ್ಪೋರ್ಟ್ಸಿಗೆ ನೀವು ಬರಬೇಡಿ. ನಾನು ಸ್ಪೋರ್ಟ್ಸ್ ಅಂದರೆ ನನ್ನ ಜೀವ, ನಿದ್ರೆ ಬೇಗದ್ದು ಬಿಡ್ತೇನೆ, ಊಟ ಬಿಡ್ತೇನೆ, ಸ್ಪೋರ್ಟ್ಸ್ ಬಿಡುವುದಿಲ್ಲ ಹೇಳಿದೆ. ಅದಂತ ಅವ್ರು ಬಿಟ್ಟುಬಿಟ್ರು, ಆಯ್ತು. ನನ್ನ ಮಕ್ಕಳು ನನಗೆ ಸಪೋರ್ಟ್,
ಅಮ್ಮ ಓಡಲಿ ನಾವು ಸಹ ನೋಡ್ತೇವೆ ಹೇಳಿ. ಅದರಿಂದ ನನ್ನ ಹುಡುಗ ನನ್ನ ಮಕ್ಕಳು ಎಲ್ಲ ಸಪೋರ್ಟ್ ಇದ್ದಾಗ ನಮ್ಮ ಗಂಡ ಸುಮ್ಮನೆ ಕೂತ್ಕೊಂಡ್ರಿ ಅಂತ ಬೇಕಾದ್ರೆ ಮಾಡಿ. ಸ್ನೇಹಿತರೆ, ನಾನು ಮೇರಿ ಕೋಮ್ನ ಕಥೆಯನ್ನು ಕೇಳ್ತಾ ಇದ್ದೆ ಸ್ನೇಹಿತರೆ. ಸೊ ಮೇರಿ ಕೋಮ್ 5 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡವರು, ಬಹಳ ಕಷ್ಟಕರವಾಗಿರ್ತಕ್ಕಂಥ ಬಾಕ್ಸಿಂಗ್ ಅಲ್ಲಿ. ಅದರಲ್ಲಿ ಕೂಡ 3 ಬಾರಿ ಮದುವೆಗಿಂತ ಮೊದಲು ಆ ಟ್ರೋಫಿಯನ್ನು ಗೆದ್ದುಕೊಂಡ್ರು. ಮದುವೆ ಆದ ನಂತರ 2 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅವರು ಆಗಿದ್ದಾರೆ. ಎರಡು ಮಕ್ಕಳನ್ನು ಬೆನ್ನಿ ಕಟ್ಕೊಂಡವರು. 2 ಬಾರಿ ಸ್ನೇಹಿತರೆ, 2 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಪಡ್ಕೊಂಡಿರ್ತಕ್ಕಂಥ ಸಾಧನೆಯನ್ನು ಮೇರಿ ಕೋಮ್ ಅವರು ಮಾಡಿದ್ದಾರೆ. ಸುಲತಾ ಕಾಮತ್ ಅವರು ಅದೇ ಕೆಲಸವನ್ನು ಬಹಳ ಪ್ರೀತಿಯಿಂದ ಬಹಳ ವಿನೂತ್ನವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಅವರ ಮಕ್ಕಳವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಪ್ರಾಯದ ಮಕ್ಕಳನ್ನು ನಾಚಿಸುವ ಥರ ಅವರು ಓಡ್ತಾ ಇದ್ದಾರೆ. ಪ್ರಾಯಶಃ ಅವರ ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ. ಅವರ ಗಂಡ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಅವರ ಮನೆಯವರು ಸಪೋರ್ಟ್ ಮಾಡಿದ್ದಾರೆ. ಸಾಕಷ್ಟು ಜನ ಅವರಿಗೆ ಅಭಿಮಾನಿ ವರ್ಗ ಇದೆ ಸ್ನೇಹಿತರೆ. ಈ ಯಶೋಯಾತ್ರೆ ಮುಂದುವರಿತಾ ಇದೆ ಸ್ನೇಹಿತರೆ. ಮತ್ತೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಸೊ ಹೇಳ್ತಾ ಹೋಗಿ, ಓಡುವಾಗ ಖುಷಿ ಆಗುತ್ತೆ ನಿಮಗೆ. ಓಡಲಿಕ್ಕೆ ನನಗೆ ಈಗ ತುಂಬ ಫ್ಯಾನ್ ಮೇಲ್ ಆಗಿದೆ. MIT ಸ್ಟೂಡೆಂಟ್ ಅವರೆಲ್ಲ ನಮ್ಮದು ನೈಟ್ ಕ್ಯಾಂಟೀನ್ ಉಂಟು, ಎಲ್ಲ MIT ಸ್ಟೂಡೆಂಟ್ ಅವರೆಲ್ಲ ನನ್ನ ಹತ್ರ ಬರ್ತಾರೆ. MIT ಸ್ಟೂಡೆಂಟ್ ಸುರತ್ಕಲ್ಲಿಂದ ಸ್ಟೂಡೆಂಟ್ನವರೆಲ್ಲ ಬಂದು ನಂದು ನನ್ನ ಒಟ್ಟಿಗೆ ಸೆಲ್ಫಿ ತೆಕ್ಕೊಳ್ತಾರೆ. ನಾ ಅವ್ರು ಹೇಳ್ತಾರೆ ನಿಮ್ಮದು ಫ್ಯಾನ್ ಮೇಲ್ ಉಂಟು, ವಾಟ್ಸಪ್ಪಲ್ಲಿ ಹಾಕಿದೆ, ನಿಮ್ಮದು ಫೇಸ್ಬುಕ್ಕಲ್ಲಿ ಉಂಟು ಎಲ್ಲ ಹೇಳಿ ಎಲ್ಲ ನನಗೆ ಭಾಳ ಖುಷಿ ಆಗ್ತದೆ. ಅವರೆಲ್ಲ ನನ್ನನ್ನು ಅಷ್ಟು ಮೆಚ್ಚುತ್ತಾರಲ್ಲ ಹೇಳಿ. ಲಂಡನ್ ಇದು ಫಾರಿನಲ್ಲಿ ಸಹ ನಂದು ಎಲ್ಲಿಯೋ ಅವ್ರು ಹೇಳಿದ್ರಪ್ಪ, ಅಲ್ಲಿ ಸಹ ನಂದು ಒಂದು ಫ್ಯಾನ್ ಮೇಲ್ ಉಂಟು ಹೇಳಿ. ಎಲ್ಲಿಯೋ ದುಬಾಯ ಎಲ್ಲಿಯೋ ಇಂಡಿಯಾದವರು ಇದ್ದ ಕಡೆಯಲ್ಲಿ ಒಂದು ಫ್ಯಾನ್ ಮೇಲ್ ಉಂಟು, ಅವರೆಲ್ಲ ನಿಮ್ಮನ್ನು ಲೈಕ್ ಮಾಡ್ತಾರೆ ಹೇಳಿ. ಮನೆಯಾಗೆ ಒಂದು TV ಆ್ಯಂಕರ್ ಯಾರೋ ಬಂದದ ರೈ ಹೇಳಿ, ಅವ್ರು ನಮ್ಮ ಹೋಟ್ಲಲ್ಲಿ ಬಂದು ನನ್ನ ಫೋಟೋವನ್ನು ವಾಟ್ಸಪ್ಪಲ್ಲಿ ಹಾಕಿದ, ಅದಕ್ಕೆ 2000 ಲೈಕ್ ಬಂತು. ಆಗ ಖುಷಿ ಆಗ್ತದೆ. ನಾನು ಅವನಿಗೆ ಜೋರು ಮಾಡಿದೆ, ಬೇಡ ಮರಿ ಯಾಕೆ ಹಾಕಿದ್ದು ನೀನು ಅದು ಫೋಟೋ ಎಲ್ಲ ಹೇಳಿ. ಇಲ್ಲ ಆಂಟಿ ನೋಡಿ ನೀವು ಹೇಗೆ ಫೇಮಸ್ ಆಗ್ತೀರಿ ನೋಡಿ ಹೇಳಿದ. ಹಾಗೆ ಯಾವಾಗ ನೋಡಿದರೆ ನನ್ನ ಮಗಳು ನೋಡುವಾಗ 2000 ಲೈಕ್ ಬಂದಮ್ಮ, ನಮಗೆ ಸಹ ಬರಲಿಲ್ಲ ನಿನಗೆ ಬಂದಿದೆ ಹೇಳಿದರು. ಹೌದು ಹೌದು. ಸ್ನೇಹಿತರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 400 ಮೀಟರ್ಲ್ಲಿ 800 ಮೀಟರ್ಲ್ಲಿ ಮತ್ತು 5000 ಮೀಟರ್ಲ್ಲಿ ಯಾವತ್ತೂ ಕೂಡ ಸುಲತಾ ಅವರು ಫಸ್ಟ್ ಪ್ಲೇಸನ್ನು ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು. ಸತತವಾಗಿ ಸ್ನೇಹಿತರೆ 10 ವರ್ಷಗಳಿಂದ ನಿರಂತರವಾಗಿ ಮದುವೆಯಾಗಿ ಮಕ್ಕಳಾದ ನಂತರ ಓಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸೊ ಬೀದರಲ್ಲಿ ಯುವಜನ ಸೇವಾ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ನಡೆಸಿರ್ತಕ್ಕಂತಹ, ಶಿಕ್ಷಣ ಇಲಾಖೆ ಮತ್ತು ಬೀದರ್ ಜಿಲ್ಲಾ ಸ್ಪೋರ್ಟ್ಸ್ ಮ್ಯಾನ್ ಸಂಸ್ಥೆ ನಡೆಸಿಕೊಟ್ಟಿರ್ತಕ್ಕಂತಹ ಕ್ರೀಡಾಕೂಟದಲ್ಲಿ 31 ರಾಜ್ಯ ಮಟ್ಟದ ಹಿರಿಯರ ಓಟದಲ್ಲಿ 1500 ಮೀಟರ್ 5000 ಮೀಟರ್ ಅವರಿಗೆ ಪ್ರಥಮ ಸ್ಥಾನ ನಡಿಗೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ನಡಿಗೆ ಖುಷಿ ಆಗುತ್ತೆ ನಿಮಗೆ ಅಂತ ಹೇಳುವಂಥದ್ದು. 10,000 ಮೀಟರ್ ಓಟ ಸಹಿತು ಬೀದರಲ್ಲಿ, ಮತ್ತು 5,000 ವಾಕ್ ಫಾಸ್ಟ್ ವಾಕ್ ಅದು ನಿಜವಾಗಿ ಟ್ಯಾಲಿ ಆಗುದಿಲ್ಲ. ವಾಕಿಂಗ್ ಮತ್ತು ಈ ರೇಸಿಗೆ ಟ್ಯಾಲಿ ಆಗುದಿಲ್ಲ. ಅದೇ ನನಗೆ ವಾಕಿಂಗ್ ಅಂದರೆ ಭಾರಿ ಇಷ್ಟ. ಅದು ಬೇರೆ ನಮ್ಮನೆ ಸ್ಟೈಲ್ ವಾಕಿಂಗ್ ಅದು. ಅದರಲ್ಲಿ ವಾಕಿಂಗ್ ನನಗೆ ಭಾರಿ ಇಷ್ಟ. ಅದರಲ್ಲಿ ಫಸ್ಟ್ ಬಂದಿದ್ದೇನೆ. ಅದರಿಂದ ಈಗ ರೇಸ್ 10,000 ಹೆಚ್ಚು ನಾನು ಲೈಕ್ ಮಾಡಿದ್ದು 10,000 ರೇಸ್. ಈಗ ನಮಗೆ 60 ವರ್ಷ ಆದ ಮೇಲೆ 10,000 ಇಲ್ಲ. 50-45 10,000 ಇತ್ತು. ಈಗ 10,000 ಬೇಡ, ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕಲ್ಲಿ ಸತ್ತರಂತೆ. ನಾವು ಸಾಯಿಲ್ಲ, ಆದರೆ ಅವ್ರು ಹೇಳಿದರು ಬೇಡ 60 ವರ್ಷದವರೆಗೆ 5,000 ಮತ್ತು 1,500 800 ಅದೇ. ಹೌದು ಚೇತರಿ, ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ನಡೆಸಿರ್ತಕ್ಕಂಥ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಪ್ರಾಯೋಜನ ಮಾಡಿರ್ತಕ್ಕಂತಹ ಉಡುಪಿ ಮ್ಯಾರಥಾನ್ 2010ರಲ್ಲಿ 5,000 ಮೀಟರ್ ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು, ಚಿನ್ನದ ಪದಕವನ್ನು ಸುಲತಾ ಅವರು ಪಡ್ಕೊಂಡಿದ್ದಾರೆ. ಸೊ ಮಂಗಳೂರಿನ ಮಂಗಳಾ ಕ್ರೀಡಾಂಗಣದಲ್ಲಿ ನಡೆಯುತ್ತಕ್ಕಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 800 ಮೀಟರ್, 400 ಮೀಟರ್ ಮತ್ತು 5,000 ಮೀಟರ್ ರೇಸ್ನಲ್ಲಿ ಪ್ರತಿ ವರ್ಷ ಅವರು ಪ್ರಥಮ ಸ್ಥಾನವನ್ನು ಪಡ್ಕೋತಾ ಇದ್ದಾರೆ. ಹೊಸಕೋಟೆಯಲ್ಲಿ ನಡೆದಿರತಕ್ಕಂಥ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ಲ್ಲಿ ಪ್ರಥಮ, 800 ಮೀಟರ್ಲ್ಲಿ ದ್ವಿತೀಯ ಮತ್ತು 5,000 ಮೀಟರ್ಲ್ಲಿ ದ್ವಿತೀಯ ಪ್ರಶಸ್ತಿಯನ್ನು ಅವರು ಸಂಪಾದಿಸಿಕೊಂಡಿದ್ದಾರೆ. ಈ ರೀತಿ ಅವರಿಗೆ 100+ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು, ಸಾಕಷ್ಟು ಇಮೇಜಸ್ಗಳು ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ಅವರು ಹಾಕ್ಕೊಂಡಿರ್ತಕ್ಕಂಥ ಮೆಡಲ್ಗಳ ಸಂಖ್ಯೆ, ಪಡ್ಕೊಂಡ ಟ್ರೋಫಿಗಳ ಸಂಖ್ಯೆ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಸುಲತಾ ಇವರು ಸ್ಕೈಸ್ ಅಲ್ಲಿ ಮೀಟಿಗೆ ಅತ್ಯಂತ ಸಾರ್ಥಕವಾಗಿದ್ದ ವ್ಯಕ್ತಿತ್ವ ಅಂತ ನಂಗೆ ಅನಿಸ್ತಾ ಇದೆ. ಬಹಳ ಖುಷಿಯಿಂದ ಓಡ್ತೀರಂತ ಹೇಳುವಂಥದ್ದು, ಕೂಡ ತುಂಬ ಖುಷಿ ಆಗುತ್ತೆ ನಿಮಗೆ. ಮತ್ತು ನಮಗೆ ಸ್ವಲ್ಪ ಕ್ರೀಡಾ ಇಲಾಖೆ ರೋಷನ್ ಕುಮಾರ್ ಎಲ್ಲ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ, ಬರೀ ಒಳ್ಳೆ ಜನ. ನಮಗೆ ಒಂದು ತಿಂಗಳಿಗೆ 1,000 ಅದು ಪೆನ್ಷನ್, ಬೇರೆಯವರಿಗೆ ಪೆನ್ಷನಾಗೆ ನಮಗೆ 1,000 ರೂಪಾಯಿ ಇದು ಕ್ರೀಡೆಯಲ್ಲಿ ಪದಕ ತೆಕ್ಕೊಂಡವರಿಗೆ ಕೊಡ್ತಾರೆ. ಆ ರೋಷನ್ ಕುಮಾರ್ ಒಂದು ಸಹಾಯ ಮಾಡಿದ್ದಾರೆ ನನಗೆ. ನನ್ನ ಮಗಳಿಗೆ ಸ್ವಲ್ಪ ಜಿಮ್ಮಲ್ಲೆಲ್ಲ ಫ್ರೀ ಕೊಟ್ಟಿದ್ದಾರೆ. ಮತ್ತು ಅವರು ಕ್ರೀಡಾ ಇಲಾಖೆಯವರು ಬೇರೆ ಇದ್ದಾರೆ ಜನ ಎಲ್ಲ, ಅವರು ಸುರೇಂದ್ರ ಎಲ್ಲ ಹೇಳಿ, ಭಾರಿ ಒಳ್ಳೆ ಜನ. ಸೊ ಮಾಸ್ಟರ್ ಅಥ್ಲೆಟಿಕ್ಕಲ್ಲಿ ನಿಮ್ಗೆ ಭಾಗವಹಿಸುವ ಚಾನ್ಸ್ ಹೇಗೆ ಸಿಕ್ಕಿತ್ತು ಅಂತ ಹೇಳಿ. ನಮಗೆ ಇಲ್ಲಿ ಉಡುಪಿಯಲ್ಲಿ ಫಸ್ಟಿಗೆ ಬೆಂಗಳೂರಲ್ಲಿ ಅವರದ್ದು ಒಂದು ಉಂಟು, ಅಲ್ಲಿ ಡೇವಿಡಿಯಲ್ಲಿ ಇದ್ದಾರೆ, ಅವರು ಪ್ರತಿ ಸಲ ನೋಡ್ತಾ ಇರ್ತಾರೆ TV ಇಂಟರ್ನೆಟ್ಟಲ್ಲೆಲ್ಲ. ಯಾರು ಫಸ್ಟ್ ಬಂದರೆ ಅವರಿಗೆಲ್ಲ ಕರೀತಾರೆ. ಆಳ್ವಾಸ್ ಕಾಲೇಜಲ್ಲಿ ಹೇಗೆ ಫಸ್ಟ್ ಬಂದವ್ರಿಗೆ ಮತ್ತು ಪ್ರಿಫರೆನ್ಸ್, ಹಾಗೆ ಇಲ್ಲಿ ಒಳ್ಳೆ ಒಳ್ಳೆ ಮೆಡಲ್ ತಗೊಂಡವರಿಗೆ ಚಾನ್ಸ್ ಉಂಟು. ನಮ್ಮದರಲ್ಲಿ 2 ಮಾಸ್ಟರ್ ಅಥ್ಲೆಟಿಕ್ ಉಂಟು, ಒಂದು ಮಂಗಳೂರಿದು ಮತ್ತು ಒಂದು ಬೆಂಗಳೂರಿದು. ನಾವು ಅದಕ್ಕೆ ಸೇರಿದರೆ ಇದಕ್ಕೆ ಸೇರಲಿಕ್ಕಿಲ್ಲ, ಇದಕ್ಕೆ ಸೇರಿದರೆ ಅದಕ್ಕೆ ಸೇರಲಿಕ್ಕಿಲ್ಲ. ಅದಕ್ಕೆ
ನಾವು ಬೆಂಗಳೂರದಕ್ಕೆ ಸೇರಿದ್ದೇವೆ. ಅದಕ್ಕೆ ಒಳ್ಳೆಯ ಸ್ಕೋಪ್ ಎಲ್ಲ ಉಂಟು, ಅದು ಎಲ್ಲ ರೆಕಾರ್ಡ್ ಆದದ್ದು, ಅಂದರೆ ಅದಕ್ಕೆ ರೆಕಾಗ್ನೈಸ್ ಆಗಿದೆ. ಅದರಲ್ಲಿ ನಾವು ಯಾವಾಗಲೂ ಅದು ಅವ್ರು ಹೇಳ್ತಾ ಇರ್ತಾರೆ ಬೇರೆ ಬೇರೆ ಊರಲ್ಲೆಲ್ಲ ಆದದ್ದು. ನಮಗೆ ಇಲ್ಲಿ ಉದಯ್ ಕುಮಾರ್ ಶೆಟ್ಟಿಯಲ್ಲಿ ಇದ್ದಾರೆ ನಮ್ಮ ಮ್ಯಾನೇಜರ್, ಉಡುಪಿ ಸ್ಪೋರ್ಟ್ಸ್ ಅಸೋಸಿಯೇಷನಲ್ಲಿ ಎರಡು ಉದಯ್ ಕುಮಾರ್ ಇದ್ದಾರೆ. ಅವ್ರು ನಮಗೆ ಒಬ್ಬರು ಸೆಕ್ರೆಟರಿ, ಒಬ್ಬರು ಮ್ಯಾನೇಜರ್, ಅವ್ರು ನಮಗೆ ಕರ್ಕೊಂಡು ಹೋಗ್ತಾರೆ ಯಾವ ಊರಲ್ಲಿ ಅಥವಾ ನಮಗೆಲ್ಲ ಅವರೇ ಹೆಲ್ಪ್ ಮಾಡ್ತಾರೆ, ಕರ್ಕೊಂಡೋಗಿ ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಬರ್ತಾರೆ. ಹೌದು ಸ್ನೇಹಿತರೆ, ಸುಲತಾ ಕಾಮತ್ ಇವರು ಇವತ್ತು ಮಾಸ್ಟರ್ಸ್ ಅಥ್ಲೆಟಿಕ್ಸ್ನಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಅವರು 7 ಬಾರಿ ವಿದೇಶದಲ್ಲಿ ನಡೆದಿರತಕ್ಕಂತಹ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಪ್ರೈಸ್ ತಗೊಂಡು ಬಂದಿದ್ದಾರೆ. ಶ್ರೀಲಂಕಾದಲ್ಲಿ 5 ವರ್ಷ ಭಾಗವಹಿಸಿದ್ದಾರೆ. ಸೊ ಮದುವೆಯಾಗಿ 20 ವರ್ಷ ನಂತರ ಅವರು ಓಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಅವರ ಎತ್ತರಕ್ಕೆ ಬೆಳೆದಿರತಕ್ಕಂಥ ಮಗಳ ಜೊತೆಗೆ ಅವರು ಓಡಿ ಪ್ರೈಸ್ ತಗೊಂಡ್ಬರ್ತಾರೆ. ಸಣ್ಣ ಸಣ್ಣ ಪ್ರಾಯದ ಹುಡುಗಿಯರನ್ನು ಹಿಂದೆ ಹಾಕುವಷ್ಟು ವೇಗವಾಗಿ ಅವರು ಓಡ್ತಾರೆ. ಇದೆಲ್ಲ ಸಾಧನೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸುಲತಾ ಕಾಮತ್ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇತರ ಮುಂದುವರಿತಾ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾರೆ. ಸ್ನೇಹಿತರ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಆಕಾಶವೇ ಮಿತಿ ಅಂತ ಹೇಳುವಂಥದ್ದು. ಸೊ ನಮ್ಮ ಕಾರ್ಯಕ್ರಮದ ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಸಾಧಕರನ್ನು ಪರಿಚಯ ಮಾಡ್ತಾ ಇದ್ದೇವೆ. ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿಕೊಂಡು ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಪರಿಚಯ ಮಾಡಲಿಕ್ಕೆ ತುಂಬ ಹೆಮ್ಮೆ ಅಂತ ಅನ್ನಿಸುವಂಥದ್ದು. ಅದರಲ್ಲಿ ಕೂಡ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಹಿತ್ ಕುಮಾರ್ ಕಟೀಲ್ ಅವರನ್ನು ಪರಿಚಯ ಮಾಡಿದ್ದೇವೆ. ಹಾಗೆ ಸಾಧನೆ ಮಾಡ್ತಾ ಇರತಕ್ಕಂತಹ ಮತ್ತೋರ್ವ ಮಹಿಳೆಯನ್ನು ಇವತ್ತು ಬಹಳ ಹೆಮ್ಮೆಯಿಂದ ಪರಿಚಯ ಮಾಡ್ತಾರೆ ಸ್ನೇಹಿತರೆ. ಸುಲತಾ ಕಾಮತ್ ಅವರು ಬಹಳ ಪ್ರೀತಿಯಿಂದ ಧ್ವನಿಪೂರ್ಣವಾಗಿ ಮಾತಾಡ್ತಾ ಇದ್ದಾರೆ. ಸೊ 7 ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅವರು ಪದಕವನ್ನು ಗೆದ್ದು ಬಂದಿರತಕ್ಕಂಥವ್ರು. ಸೊ ನನಗೆ ಒಂದು ಕಡೆ ಸಂತೋಷ, ಒಂದು ಕಡೆ ಬಹಳ ಹೆಮ್ಮೆ, ಅದರ ಜೊತೆಗೆ ಸ್ವಲ್ಪ ವಿಷಾದ ಅಂತ ಅನ್ನಿಸುವಂಥದ್ದು. ಎಲ್ಲ ಕ್ರೀಡಾಕೂಟಕ್ಕೆ ಅವರು ಸ್ವಂತ ದುಡ್ಡನ್ನು ಒಟ್ಟು ಮಾಡ್ಕೊಂಡು ಹೋಗಿ ಭಾಗವಹಿಸ್ತಾ ಇರತಕ್ಕಂಥದ್ದು. ಇವತ್ತು ಕೂಡ ಬದುಕಿಗೋಸ್ಕರ ಸಾಕಷ್ಟು ಹೋರಾಟಗಳನ್ನು ಮಾಡುವಂಥದ್ದು, ಸಂಸಾರದ ಹೊಗವನ್ನು ಭಾಳ ಭಾಳ ಜವಾಬ್ದಾರಿಯಿಂದ ನಗುವನ್ನು ಹೊತ್ಕೊಂಡು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು, ಅದರ ಮಧ್ಯೆ ಬಿಡುವು ಮಾಡಿಕೊಂಡು ಓಟದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು. ಸ್ನೇಹಿತರೆ, ಅವರ ದಿನಚರಿ ಭಾಳ ಅಮೋಘವಾಗಿದೆ, ಅದು ನಿಮ್ಗೆ ಹೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸುಲತಾ, ಹೇಳಿ ಸ್ಟಾರ್ಟ್ ಮಾಡಿ ಅಕ್ಕ. ಸೊ ನಿಮ್ಮ ದಿನಚರಿಗಳು ಹೇಗಿದೆ ಇವತ್ತು ಅಂತ ಹೇಳಿ. ನಾನು ಬೆಳಿಗ್ಗೆ, ನಾನು ರಾತ್ರಿ 10 ಗಂಟೆಯಿಂದ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆ ತನಕ 12 ಗಂಟೆ ತನಕ ಹೋಟೆಲಲ್ಲೇ ಇದ್ದೇನೆ. ತುಂಬ ನನಗೆ ತುಂಬ ಬ್ಯುಸಿ ಇದ್ದೇನೆ, ಮತ್ತು ಮನೆ ಕೆಲಸ, ಮತ್ತು ಸ್ಪೋರ್ಟ್ಸ್ ಓಡೋದು, ಹಾಗೆ ನನ್ನ ದಿನಚರಿ ನಡೀತಾ ಉಂಟು. ಯಾವಾಗ ಹಗಲು ಯಾವಾಗ ರಾತ್ರಿ ಆಗ್ತದೆ ಹೇಳಿ ಗೊತ್ತಿಲ್ಲ. ಅದರಂತ ನನ್ನ ಮಕ್ಕಳ ಮಗಳು ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾಳೆ ಮಣಿಪಾಲದಲ್ಲಿ. ಅವಳು ಬಾಕ್ಸಿಂಗಲ್ಲಿ ಚಾಂಪಿಯನ್ ಆಗಿದ್ದಾಳೆ. ಅವಳಿಗೆ ನಾಳ್ದು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾಳೆ. ಇಲ್ಲಿ ಅಲೆಯೂರಲ್ಲಿ ಟ್ರೈನಿಂಗ್ ಶಿವಪ್ರಸಾದ್ ಆಚಾರ್ಯ ಹೇಳಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಮಾಸ್ಟ್ರು ಒಳ್ಳೆ ಟ್ರೈನರ್. ಅಲ್ಲಿ ಒಳ್ಳೆ ಟ್ರೈನಿಂಗ್ ಮಾಡಿಕೊಂಡು ಈಗ ಒಳ್ಳೆ ಮೇರಿ ಕೋಮಗೆ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದಾಳೆ. ಅವಳು ಕರಾಟೆ ಸಹ, ನನ್ನದು ಸಹ ಕರಾಟೆ ಆಗಿದೆ. ನಾನು ಸಹ ಆನಂದ್ ದೇವಾಡಿಗಾರ ಅವರೆಲ್ಲ ನಮಗೆ, ನನ್ನ ದೊಡ್ಡ ಮಗಳೊಟ್ಟಿಗೆ ನನಗೆ ಸಹ ಕರಾಟೆ ಕಲಿತಿದ್ದೇನೆ. ಅದು ಈಗ ರಾತ್ರಿ ನನಗೆ ಸೆಲ್ಫ್ ಡಿಫೆನ್ಸ್ ಕೋರ್ಸ್ ಆಗಿದೆ. ಸ್ವಲ್ಪ ಧೈರ್ಯ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾರೆ ನಿಮಗೆ ಒಬ್ಬರೇ ಇದ್ದಿರಲ್ಲಮ್ಮ ಹೆದರಿಕೆ ಇಲ್ವ ಹೇಳಿ. ನನಗೇನು ಹೆದರಿಕೆ ಇಲ್ಲ ಸರ್, ನಾನು ಸೆಲ್ಫ್ ಡಿಫೆನ್ಸ್ ಕೋರ್ಸ್ ಕಲ್ತಿದ್ದೇನೆ ಹೇಳಿ. ಅದರಲ್ಲಿ ನನಗೆ ಹೆದರಿಕೆ ಇಲ್ಲ. ಹೌದು, ಕಡ್ಪಾಡಿ ಅಂತ ಹೇಳುವಂಥ ಒಂದು ಸಣ್ಣ ಪ್ಲೇಸಲ್ಲಿ, ಸಣ್ಣ ಪೇಟೆಯಲ್ಲಿ ಇಡೀ ರಾತ್ರಿ ಅಕ್ಕ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ಅವರಿಗೆ ಬಹಳ ವಿದ್ಯಾರ್ಥಿಗಳ ಸಮೂಹದ ಫ್ಯಾನ್ಸ್ಗಳಿದ್ದಾರೆ. ಸೊ ವಿದ್ಯಾರ್ಥಿಗಳು ಬಂದು ಅವರ ಕ್ಯಾಂಟೀನಲ್ಲಿ ಬಳಸ್ಕೋತಾರೆ. ಇಡೀ ರಾತ್ರಿ ನಿದ್ದೆ ಬಿಟ್ಕೊಂಡವರು ಬಹಳ ಕಷ್ಟಪಟ್ಕೊಂಡು ಆ ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ಆನಂತರ ಬೆಳಿಗ್ಗೆ ಎದ್ದುಕೊಂಡು ಅವರು ಸೀದಾ ಮಣಿಪಾಲದ ಗ್ರೌಂಡಿಗೆ ಬರ್ತಾರೆ. ಅಲ್ಲಿ ನಿರಂತರವಾಗಿ ಓಟದ ಪ್ರಾಕ್ಟೀಸ್ ಮಾಡ್ತಾರೆ, ನಿದ್ರೆ ಇರೋದಿಲ್ಲ. ಸುಮಾರು 2 ಗಂಟೆ ಪ್ರಾಕ್ಟೀಸ್ ಮಾಡಿದ ನಂತರ ಮತ್ತೆ ಮನೆಗೆ ಹೋಗ್ತಾರೆ. ಮತ್ತೆ ಅವರಿಗೆ ಅಡುಗೆ ಮಾಡಬೇಕು, ಮನೆ ಜವಾಬ್ದಾರಿ ತಗೊಳ್ಬೇಕು, ಮಕ್ಕಳಿಗೆ ಊಟ ಬಡಿಸ್ಬೇಕು, ಮಕ್ಕಳನ್ನು ಓದಿಸ್ಬೇಕು, ಜೊತೆಗೆ ಸಂಸಾರ ಜವಾಬ್ದಾರಿ ಮಾಡುವಂಥದ್ದು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಅವ್ರು ಮಲಗ್ತಾರೆ. ಎಷ್ಟು ಗಂಟೆ ಮಲಗ್ತೀರಾ ಅಕ್ಕ ನೀವು? ಅಲ್ಲ, 8 ಗಂಟೆಯಿಂದ ರಾತ್ರಿ 8 ಗಂಟೆಯಿಂದ ಮಧ್ಯಾಹ್ನ ಮಲಗಲಿಕ್ಕಿಲ್ಲ. ರಾತ್ರಿ 8 ಗಂಟೆಯಿಂದ 10 ಗಂಟೆ, 2 ಗಂಟೆ ಇಡೀ ದಿವಸಕ್ಕೆ. ಸೊ ಮಧ್ಯಾಹ್ನ ಮಲಗೋದೇ ಇಲ್ಲ? ಇಲ್ಲ, ಮಧ್ಯಾಹ್ನ ತನಕ ಹೋಟೆಲ್ ಒಮ್ಮೊಮ್ಮೆ ಇರ್ತೇನೆ. ಇಲ್ಲದೆ 3 ಗಂಟೆಗೆ ನಾವು 3 ಗಂಟೆಗೆ ಮಣಿಪಾಲದಲ್ಲಿ ಹೋದರೆ ಮ್ಯಾರಥಾನ್ ಇಲ್ಲಿ ಮೈದಾನದಲ್ಲಿ ಓಡಿದರೆ 7 ಗಂಟೆಗೆ ಬರುವುದು ಮನೆಗೆ. ಮನೆಗೆ ಬಂದು ಹೋಟ್ಲಿದ್ದೆಲ್ಲ ಹಾಲು ಎಲ್ಲ ತಗೊಂಡು 8 ಗಂಟೆಗೆ ಮಲಗೋದು, 10 ಗಂಟೆಗೆ ಎದ್ದು ಹೋಟೆಲ್ ಓಪನ್, 2 ಗಂಟೆ. ಸೊ ಬೆಳಿಗ್ಗೆ ಏನು ಮಾಡ್ತೀರಿ ಮಧ್ಯಾಹ್ನ ತನಕ? ಬೆಳಿಗ್ಗೆ ಓಪನ್ ಉಂಟು ಹೋಟೆಲ್ ನಂದು, ರಾತ್ರಿಯಿಂದ ಬೆಳಿಗ್ಗೆ 12 ಗಂಟೆ ತನಕ ಓಪನ್ ಉಂಟು. ಆಗಬೇಕಲ್ಲ, ಮೊನ್ನೆ ಸಿಂಗಾಪುರಲ್ಲೆಲ್ಲ ಲೋನ್ ತೆಗೆದುಕೊಂಡು ಹೋದದ್ದು 1 ಲಕ್ಷ, ಅದು ತುಂಬಿಸ್ಬೇಕಲ್ಲ ಬ್ಯಾಂಕಲ್ಲಿ. ಒಂದು ಕಡೆ ತುಂಬ ನನಗೆ ಹೆಮ್ಮೆ, ಒಂದು ಕಡೆ ಮತ್ತೊಂದು ಕಡೆ ಹಿಂಸೆ ಅಂತ ಅನ್ನಿಸುವಂಥದ್ದು. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ಈ ರೀತಿ ನಾವು ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಸ್ವಂತ ದುಡಿಮೆಯಿಂದ ಅವರು ತಮ್ಮ ಸಾಲವನ್ನು ತೀರಿಸ್ತಾ ಇದ್ದಾರೆ.
ಕಷ್ಟಪಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾಸ್ಟರ್ ಅಥ್ಲೆಟಿಕ್ನಲ್ಲಿ ಅವರು ಜಾಗತಿಕವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಾರೆ, ದೇಶದ ಹೊರಗೆ ಹೋಗಿ ಆಟ ಆಡ್ಕೊಂಡು ಬರ್ತಾರೆ, ಅದಕ್ಕೆ ಬೇಕಾದ ದುಡ್ಡನ್ನು ಅವರು ದುಡಿದು ಸಂಪಾದನೆ ಮಾಡ್ತಾರೆ. ಸೊ ರಾತ್ರಿ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 12 ಗಂಟೆ ತನಕ ಅವರ ಕ್ಯಾಂಟೀನ್ ಓಪನ್ ಇರ್ತದೆ. ನಿರಂತರವಾಗಿ ಅವರು ದುಡಿತಾರೆ, ಸಂಸಾರದ ಜವಾಬ್ದಾರಿಗಳನ್ನು ತಗೊಳ್ತಾರೆ. ಮಧ್ಯಾಹ್ನ ಅವರು ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಗ್ರೌಂಡಲ್ಲಿ, ಪ್ರತಿ ದಿನ ಓಡ್ತಾರೆ. ಅದು ಬಿಸಿಲಿರಲಿ ಮಳೆ ಇರಲಿ ಚಂಡಮಾರುತ ಬರಲಿ ಅವರ ಊಟ ನಿಲ್ಲೋದಿಲ್ಲ. ಆಮೇಲೆ ಸಂಜೆ ಬಂದು ಮನೆ ಕೆಲಸವನ್ನು ಮಾಡ್ತಾರೆ. ರಾತ್ರಿ ಅವರು 2 ಗಂಟೆ ಮಾತ್ರ ಮಲಗ್ತಾರೆ. ದಿನದ 24 ಗಂಟೆನಲ್ಲಿ ಸುಲತಾ ಅವರು ಮಲಗುವಂಥದ್ದು 2 ಗಂಟೆ ಮಾತ್ರ. ನಿಮ್ಗೆ ನಿದ್ರೆ ಸಾಕಾಗುತ್ತಾ? ಅಂತ ಸಾಕಾಗೋದಿಲ್ಲ, ಭಾರಿ ಕಷ್ಟ ಆಗ್ತದೆ. ಆದರೆ ಎಂತ ಮಾಡೋದು, ಒಂದು ಸಾಧನೆ ಮಾಡಬೇಕಾದ್ರೆ ಕುಚ್ಚು ಪಾನೆ ಕಿಲಿ ಕುಚ್ಚು ಕೋನ ಪಡ್ತಾ ಹೇಳಿ ಹಿಂದಿದ್ದು ಒಂದು ಗಾದೆ ಉಂಟು. ಹಾಗೆ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಆ ಸಾಧನೆ ಮಾಡುವಾಗ ಯಾರ್ದು ಸಪೋರ್ಟ್ ಇಲ್ಲವು, ಸ್ವಲ್ಪ ಊರಿನವರಾದರೆ ಸಪೋರ್ಟ್ ಮಾಡ್ಬೋದಿತ್ತು. ಈಗಿನ ಕಾಲದಲ್ಲಿ ಸ್ಪೋರ್ಟ್ಸ್ ಅಂದರೆ ಯಾರು ಕ್ಯಾರ್ ಸಹ ಮಾಡೋದಿಲ್ಲ, ಅದರಿಂದ ಯಾರು ಸಪೋರ್ಟ್ ಇಲ್ಲ, ಯಾರನ್ನು ಕೇಳು ಸಹ ಇಲ್ಲ ನಾನು. ಯಾಕಂದರೆ ಅವ್ರು ಹೇಳ್ತಾರೆ, ಓಡಲಿಕ್ಕೆ ನಾವು ಹೇಳಿದೇವ ಕೇಳ್ತಾರೆ ಕೆಲವರು, ನೀವು ಯಾಕೆ ಓಡೋದು ನಾವು ಹೇಳಿಲ್ಲಲ್ಲ ಹೇಳ್ತಾರೆ. ಅದರಿಂದ ನಾನು ನನ್ನ ಇಷ್ಟಕ್ಕೆ ಓಡೋದು. ಅದರಿಂದ ನನ್ನ ಹೆಲ್ತ್ ಎಲ್ಲ ಒಳ್ಳೆಯದುಂಟು. ಡಾಕ್ಟ್ರ್ ನಾನು ಚೆಕಪ್ ಮಾಡಿದರೆ ಹೇಳ್ತಾರೆ, ಪ್ರಿಸ್ಕ್ರಿಪ್ಷನ್ ಹೇಗೆ ಬರೀದಮ್ಮ, ಒಂದು ರೋಗ ಇಲ್ಲಲ್ಲ ಹೇಳಿ. ಅದು ನನಗೆ ಖುಷಿ. ನಾನು ಓಡೋದು ನನ್ನ ಹೆಲ್ತಿಗೋಸ್ಕರ, ನಾನು ಯಾರ ಹತ್ರ ದುಡ್ಡು ಬೇಡುವುದಿಲ್ಲ. ಯಾಕಂದರೆ ಅವರಾಗಿ ಖುಷಿಪಟ್ಟು ಕೊಟ್ಟರೆ ನನಗೆ ಖುಷಿ. ಮಂಗಳೂರಿದು ಅವರು ವೇದವ್ಯಾಸ ಕಾಮತ್ ಹೇಳಿ ನಮ್ಮ ಹೋಟ್ಲಲ್ಲಿ ಬಂದದು. ನನ್ನ ಕಷ್ಟ ಸುಖ ನೋಡಿ ಅವ್ರು ಟಕ್ಕೇಳಿ 10,000 ತೆಗೆದು ಕೊಟ್ಟರು. ಈಕೋಳಿ ಸಿಂಗಾಪುರಿಗೆ ಹೋಗುವಾಗ ನನ್ನದು ಸಣ್ಣ ಒಂದು ಅಮೌಂಟ್ ಹೇಳಿ ಕೊಟ್ಟರು. ಹಾಗೆ ಸ್ಟೂಡೆಂಟ್ ಅವ್ರು ಬಂದಾಗ ಈಗ ಅಕ್ಕ 100, 500 ಹಾಗೆ ಕೆಲವರು ಕೊಡ್ತಾರೆ. ನಾನು ಯಾರ ಹತ್ರ ಕೇಳುವುದಿಲ್ಲ. ಅಲ್ಲಿ ಒಂದು ಡೊನೇಷನ್ ಬಾಕ್ಸ್ ಇಟ್ಟಿದ್ದೇನೆ, ಇಷ್ಟ ಇದ್ದವ್ರು ಹಾಕ್ತಾರೆ, ಕಷ್ಟ ಇದ್ದವ್ರು ಇಲ್ಲ ನೋಡಿಕೊಂಡು ಹೋಗ್ತಾರೆ. ಬಾಕಿದ್ದು ನಾನು ಬ್ಯಾಂಕಲ್ಲಿ ಲೋನ್ ತೆಗೆದುಕೊಂಡು ಹೋಗ್ತೇನೆ. ಆದರೆ ಸ್ಪೋರ್ಟ್ಸನ್ನು ಬಿಡುವುದಿಲ್ಲ. ನಮ್ಮ ಗಂಡ ಹೇಳಿದ್ರು, ಇಷ್ಟು ಕಷ್ಟಪಟ್ಟು ಯಾಕೆ ಸ್ಪೋರ್ಟ್ಸ್ ಮಾಡ್ತೀಯ, ಬಿಡ್ಲಿಕ್ಕೆ ಆಗೋದಿಲ್ವಾ ಕೇಳಿದರು ಮೊನ್ನೆ. ನಾನು ಬಿಡುವುದಿಲ್ಲ, ಸಾಯೋ ತನಕ ಓಡ್ತಾನೇ ಇರ್ತೇನೆ ಹೇಳಿ. ನಿನ್ನ ಇಷ್ಟ ಹೇಳಿದರು. ಹೌದು ಸ್ನೇಹಿತರೆ, ಬಹಳಷ್ಟು ಹೇಳಲಿಕ್ಕೆ ಬಾಕಿ ಇರತಕ್ಕಂಥ ಕೆಲಸಗಳಿದೆ. ಹೊಸಕೋಟೆಯಲ್ಲಿ ನಡೆದಿರತಕ್ಕಂತಹ ರಾಜ್ಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ಅವರಿಗೆ 10,000 ಮೀಟರ್ಸ್ನಲ್ಲಿ ಪ್ರಥಮ ಸ್ಥಾನ, 800 ಮೀಟರಲ್ಲಿ ದ್ವಿತೀಯ ಸ್ಥಾನ, 5,000 ಮೀಟರಲ್ಲಿ ಅವರಿಗೆ ದ್ವಿತೀಯ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. 1 ಚಿನ್ನ 2 ಬೆಳ್ಳಿ ಪದಕ ಸಿಕ್ಕಿರ್ತಕ್ಕಂಥದ್ದು. ಪಾಂಡಿಚೇರಿ ನಡೆದಿರತಕ್ಕಂಥ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ 800 ಮೀಟರ್ಸ್ನಲ್ಲಿ ದ್ವಿತೀಯ, 5,000 ಮೀಟರ್ನಲ್ಲಿ ದ್ವಿತೀಯ, 2 ಬೆಳ್ಳಿ ಪದಕ ಪಾಂಡಿಚೇರಿಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ತಮಿಳುನಾಡಿನ ಈರೋಡಲ್ಲಿ ನಡೆದಿರತಕ್ಕಂತಹ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ ಕೂಟದಲ್ಲಿ 800 ಮೀಟರ್ ರೇಸಲ್ಲಿ ಅವರಿಗೆ ದ್ವಿತೀಯ, 5,000 ಮೀಟರ್ ದ್ವಿತೀಯ ಸ್ಥಾನವನ್ನು ಸಿಕ್ಕಿರ್ತಕ್ಕಂಥದ್ದು. ತಮಿಳುನಾಡಿನ ಈರೋಡಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ 5,000 ಮೀಟರ್ ರೇಸ್ನಲ್ಲಿ ಪ್ರಥಮ, 3,000 ಮೀಟರ್ ದ್ವಿತೀಯ ಮತ್ತು 1,500 ಮೀಟರ್ನಲ್ಲಿ ದ್ವಿತೀಯ ಸ್ಥಾನ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಉಡುಪಿ ಮಾಸ್ಟರ್ ಅಥ್ಲೆಟಿಕ್ ಕೂಟದಲ್ಲಿ 5,000 ರೇಸಲ್ಲಿ ಪ್ರಥಮ, 500 ಮೀಟರ್ ನಡಿಗೆಯಲ್ಲಿ ಪ್ರಥಮ, 800 ಮೀಟರ್ನಲ್ಲಿ ಪ್ರಥಮ ಮತ್ತು 1,800 ಮೀಟರ್ ಪ್ರಥಮ. ಸೊ ಉಡುಪಿಯಲ್ಲಿ ಸ್ವೀಪ್ ಮಾಡ್ತಾ ಇದ್ದೀರಿ. ಪ್ರತಿ ವರ್ಷ ಸುಲತಾ ಅವರು ಪ್ರೈಸ್ ತಗೋತಾ ಇದ್ದಾರೆ. ಹೌದು, ಉಡುಪಿಯಲ್ಲಿ ಅದೇ ಆಗ ತುಂಬ ಅಜರ್ಕಡಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಮಡ್ ಇದ್ದಿತ್ತು ನಂದಂದರೆ ಬರೀ ಕಾಲ ಓಟ, ಅದರಲ್ಲಿ ನನಗೆ ಮಡ್ಡಲ್ಲಿ ಒಳ್ಳೆಯದಾಗ್ತಿತ್ತು. ಈಗ ಅವರು ಸಿಂಥೆಟಿಕ್ ಮಾಡಿದ್ದಾರೆ, ಕಾಲು ಗಂಟಿಗೆ ನೋವು ಶುರು ಆಗ್ತದೆ. ಅದಕ್ಕೆ ಹೋಗಬೇಕು ನಾವು MIT ಮೈದಾನಕ್ಕೆ, ಅಲ್ಲಿ ಮಡ್ ಉಂಟು, ಅಲ್ಲಿ ಹೋಗಬೇಕು. ಬರುವಾಗ ತುಂಬ ಲೇಟ್ ಆಗ್ತದೆ, ನಡ್ಕೊಂಡು ಬರುವಾಗ ಬಸ್ ಒಮ್ಮೊಮ್ಮೆ ತಪ್ಪುತ್ತದೆ. ಆ ಸುವರ್ಣ ಬಸ್ಸಲ್ಲಿ ಬರಬೇಕು ನಮ್ಮದು, ಡೈರೆಕ್ಟ್ ಕಡಪಡಿಗೆ ಬರ್ತದೆ. ಅದರಿಂದ ಬೇಗ ಬೇಗ ಅವರು ರಸ್ತೆಯಲ್ಲಿ ಓಡಿಕೊಂಡು ಬರಬೇಕು, ಸಾಕಾಗ್ತದೆ. ಅದರಿಂದ ವಾರಕ್ಕೆ 1-5 ಸಲ ಹೋಗ್ತೇವೆ ಮಣಿಪಾಲ್, ಬಾಕಿ ಟೈಮಲ್ಲೆಲ್ಲ ಅಜರ್ಕಡಿಗೆ ಹೋಗುದು. ಹೌದು ಹೌದು, ಉಡುಪಿ ಮಾಸ್ಟರ್ ಅಥ್ಲೆಟಿಕ್ ಕೂಟದಲ್ಲಿ ಪ್ರತಿ ವರ್ಷ ಅವರು ಸ್ವೀಪ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಪ್ರಾಯದ ಹೆಂಗಸರನ್ನು ಹಿಂದಕ್ಕೆ ಹಾಕ್ಕೊಂಡು ಚುರುಕಾಗಿ ಓಡ್ತಾ ಇದ್ದಾರೆ. ರಾಮನಗರದಂತಹ ಮಾಸ್ಟರ್ ಅಥ್ಲೆಟಿಕ್ ಕೂಟದಲ್ಲಿ 12,000 ಮೀಟರ್ ರಸ್ತೆ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಚಿನ್ನದ ಪದಕವನ್ನು ಪಡೆದವರು ಸುಲತಾ ಕಾಮತ್ ಅವರು. ಮೈಸೂರು ನಡೆದಿರತಕ್ಕಂಥ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ರೇಸಲ್ಲಿ ತೃತೀಯ ಸ್ಥಾನ ಅವರಿಗೆ ಸಿಕ್ಕಿದೆ, ಕಂಚಿನ ಪದಕ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಕೋಲಾರದಲ್ಲಿ ನಡೆದಿರತಕ್ಕಂಥ ಮಾಸ್ಟರ್ ಅಥ್ಲೆಟಿಕ್ ಕೂಟದಲ್ಲಿ 5,000 ಮೀಟರ್ ಚಿನ್ನದ ಪದಕ, 5,000 ಮೀಟರ್ ನಡಿಗೆಯಲ್ಲಿ ತೃತೀಯ ಸ್ಥಾನ ಪಡೆದು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ತುಂಬ ಹೇಳಲಿಕ್ಕೆ ಬಾಕಿ ಇರತಕ್ಕಂಥದ್ದು. ಆಮೇಲೆ ಅವರ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು ಸ್ಟಾರ್ಟ್ ಆಯಿತು. ಥೈಲ್ಯಾಂಡಲ್ಲಿ ಅವರು ಮೊತ್ತ ಮೊದಲ ಬಾರಿ ಭಾಗವಹಿಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಸ್ವಂತ ದುಡ್ಡನ್ನು ಒಟ್ಟು ಮಾಡಿಕೊಂಡು ಸಾಲ ಮಾಡಿಕೊಂಡು ಸುಲತಕ್ಕ ಅವರು ಭಾಗವಹಿಸಬೇಕಾಯಿತು. ಅದರಲ್ಲಿ 10,000 ಮೀಟರ್ ರೇಸ್ನಲ್ಲಿ ಅವರು ಮತ್ತು 5,000 ಮೀಟರ್ ರೇಸ್ನಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡ್ರು. ಫಸ್ಟ್ ಟೈಮ್ ಭಾಗವಹಿಸಿ ಅವರಿಗೆ ಯಾವುದೇ ಪದಕ ಸಿಗಲಿಲ್ಲ, ಬಟ್ 4ನೇ ಪ್ಲೇಸಲ್ಲಿ ಅವರು ಬಹಳ ಖುಷಿ ಪಡ್ಕೊಂಡು ವಾಪಸ್ ಭಾರತಕ್ಕೆ ಬಂದರು. ಆಮೇಲೆ ಶ್ರೀಲಂಕಾದ ಯಾತ್ರೆ ಸ್ಟಾರ್ಟ್ ಆಯಿತು. ಶ್ರೀಲಂಕಾಕ್ಕೆ ಹೋಗಬೇಕಾದ್ರೆ ಸುಮಾರು ದುಡ್ಡು ಒಟ್ಟು ಮಾಡಬೇಕು. ಪ್ರತಿ ವರ್ಷ ಅವರು ಅದಕ್ಕೋಸ್ಕರ ದುಡ್ಡು ಒಟ್ಟು ಮಾಡ್ತಾರೆ. ನಡೆದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಇನ್ವಿಟೇಷನ್ ಮೀಟ್ನಲ್ಲಿ 5 ವರ್ಷ ಅವರು ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಪ್ರೈಸ್ ತಕ್ಕೊಂಡು ಬಂದಿದ್ದಾರೆ. ಸೊ ಮೊದಲ 2 ಬಾರಿ 5,000 ಮೀಟರ್ ನಡಿಗೆನಲ್ಲಿ ಪ್ರೈಸ್ ಬಂತವರಿಗೆ, 5,000 ಮೀಟರ್ ಓಟ್ನಲ್ಲಿ 1,500 ಮೀಟರ್ನಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ಅವರು ತಮ್ಮದಾಗಿಸಿಕೊಂಡ್ರು.
ಆಮೇಲೆ ಮೂರನೇ ಬಾರಿ 5000 ಮೀಟರ್ ಮತ್ತು ನಡಿಗೆಯಲ್ಲಿ ಬೆಳ್ಳಿ ಪದಕ ಬಂತು, 1500 ಮೀಟರ್ ಕಂಚಿನ ಪದಕ ಬಂತು. ನಾಲ್ಕನೇ ಬಾರಿ 5000 ಮೀಟರ್ ಓಟದಲ್ಲಿ ಮತ್ತು ನಡಿಗೆಯಲ್ಲಿ ಕಂಚಿನ ಪದಕ ಬಂತು, 1500 ಮೀಟರ್ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು. ಐದನೇ ಬಾರಿ ಮತ್ತೆ ಶ್ರೀಲಂಕಾಕ್ಕೆ ಹೋದ್ರು, 5000 ಮೀಟರ್ ಓಟ ಮತ್ತು ನಡಿಗೆಯಲ್ಲಿ ಬೆಳ್ಳಿ ಪದಕ ಬಂತು, 1500 ಮೀಟರ್ ಚಿನ್ನದ ಪದಕವನ್ನು ಸಂಪಾದಿಸಿಕೊಂಡ್ರು. 5 ಬಾರಿ ಶ್ರೀಲಂಕಾದಲ್ಲಿ ಹೋಗಿ ಪ್ರೈಸ್ ತಗೊಂಡು ಬಂದಿದ್ದಾರೆ. ಚಿನ್ನದ ಪದಕ, ಬೆಳ್ಳಿ ಪದಕ ಸಾಕಷ್ಟು ಅವ್ರಿಗೆ ಸಿಕ್ಕಿರ್ತಕ್ಕಂಥ, ಇದೆಲ್ಲ ಬಹಳ ಅನನ್ಯ, ಬಹಳ ಅನೂಹ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರ ವಯಸ್ಸಿಗೆ ಇದು ಬಹಳ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಸೊ ಥೈಲ್ಯಾಂಡ್ ಅಲ್ಲಿ ಫಸ್ಟ್ ಹೇಗಿತ್ತು ಭಾಗವಹಿಸಿದ್ದು? ಕಷ್ಟ ಇತ್ತು. ನಾವು ಥೈಲ್ಯಾಂಡ್ ಪ್ಲೇನಲ್ಲಿ ಪ್ಲೇನಲ್ಲೇ ಕುತ್ಕೊಳ್ಳಿಲ್ಲ, ನಾನು ಸ್ವಪ್ನದಲ್ಲಿ ಮಾತ್ರ ಪ್ಲೇನ್ ನೋಡಿದ್ದು. ಆ ಪ್ಲೇನಲ್ಲಿ ಕುತ್ಕೊಳ್ಳೋ ಒಂದು ಹೆದರಿಕೆ, ಮತ್ತು ಪ್ಲೇನಲ್ಲಿ ಕುತ್ಕೊಂಡು ಹೋದೆವು ಅಲ್ಲಿ. ಆ ಗ್ರೌಂಡ್ ಹೋಗಬೇಕಾದ್ರೆ ತುಂಬ ಕಾರಲ್ಲಿ ಹೋಗಬೇಕಿತ್ತು, ತುಂಬ ದೂರ, ಟಯರ್ಡ್ ಆಯಿತು. ಮತ್ತು ಅಲ್ಲಿ ಫುಡ್ ಇಲ್ಲ, ಎಲ್ಲ ಹುಳ. ನಾವು ಅದು ತಿನ್ನೋದಿಲ್ಲಲ್ಲ, ನಾನ್ ವೆಜ್. ಕೇಕಲ್ಲಿ ಹುಳ, ಮತ್ತು ಬ್ರೆಡ್ಡಲ್ಲಿ ಹುಳ, ಎಲ್ಲಿ ನೋಡಿದರೆ ಹುಳ ಹುಳವೇ. ಅದರಿಂದ 9 ದಿವಸ ಬರೀ ನೀರು ಕುಡಿದುಕೊಂಡಿದ್ದದ್ದು ನಾನು. ಕೆಲವರೆಲ್ಲ ತಿಂತಾರೆ, ಅದೆಲ್ಲ ಸ್ಪೋರ್ಟ್ಸಲ್ಲಿ ಇದ್ದವರು ಅದೆಲ್ಲ ಕೇರ್ ಮಾಡಲಿಕ್ಕೆಲ್ಲ ಕೆಲವರೆಲ್ಲ ತಿಂತಾರೆ. ನಾನು ಅದು ಹುಳ ಹೀಗೆ ಹೋಗುವಾಗ ನಮಗೆ ಆಗೋದಿಲ್ಲ ಬಾಯಲ್ಲಿ ಹಾಕೊಂಡು ತಿನ್ನಲಿಕ್ಕೆ. ಅದಕ್ಕೆ ನಾನು ಉಪವಾಸ ಇದ್ದದ್ದು 9 ದಿವಸ, ಬರೀ ನೀರು ಕುಡಿದುಕೊಂಡಿದ್ದದ್ದು. ಅಲ್ಲಿ ಚಾ ಸಹ ಇಲ್ಲ, ಬರೀ ಇದೇ ನಾನ್ ವೆಜ್, ನಾಯಿದ ಮಾಂಸ, ಅದೇ ಅದೆಲ್ಲ ತಿನ್ಲಿಕ್ಕೆ ಆಗಲಿಲ್ಲ ನಮಗೆ ನೋಡು. ಅದರಿಂದ 9 ದಿವಸ ನೀರಲ್ಲಿದ್ದು, ನೀರು ಕುಡಿದು ಪ್ರಾಣ ಎಲ್ಲಿ ಉಂಟು, ಅದು ಓಡುದು ಹೇಗೆ? ಆ ಸರ್ ನಾನು ಅಲ್ಲಿ 4th ಸ್ಥಾನ ಬಂದೆ. 4th ಹೌದು, 2 ಇವೆಂಟ್ ಅಲ್ಲಿ ಅವರಿಗೆ 4ನೇ ಸ್ಥಾನ ಬಂತು ಸ್ನೇಹಿತರೆ. ಥೈಲ್ಯಾಂಡ್ ಅಲ್ಲಿ ಅವರ ಸಾಧನೆಯ ಮೊದಲ ಮೆಟ್ಟಿಲು ಪೂರ್ತಿ ಆಯಿತು, ಆಮೇಲೆ ಶ್ರೀಲಂಕಾ. ನಮ್ದು ಹೇಗೆ ಗೊತ್ತು, ನಾವು ಊಟ ಸರಿ ಇದ್ರೆ ನಮಗೆ ತ್ರಾಣ ಬರ್ತದೆ. ಈಗ ನಾವು ಉಡುಪಿಯಲ್ಲಿ ಸರಿ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗ್ತೇವೆ, ಮತ್ತೆ ಉಡುಪಿಯಲ್ಲಿ ಒಳ್ಳೆ ಮಾಡಿ ನಮ್ಮ ಗ್ರೌಂಡ್ ಇದ್ದು ನಮ್ಮ ಕಾಲು ಬಿದ್ದಿದೆ ಅಲ್ಲಿ. ಫಸ್ಟ್ ಸಲ ಹೋಗುದಲ್ಲ, ಗ್ರೌಂಡಲ್ಲಿ ನಮಗೆ ಕಾಲು ಬಿದ್ದು ಅದು ಸಣ್ಣದಾಗಿ ಕಾಣ್ತದೆ. ಹೊಸ ಗ್ರೌಂಡ್ ನೋಡುವಾಗ ಅದು ದೊಡ್ಡದಾಗಿ ಕಾಣುದು ನಮಗೆ, ಮತ್ತು ಓಡಿದ ಮೇಲೆ ಅದು ಸಣ್ಣದಾಗುದು. ಅವಾಗ ಹೋದ ಕೂಡ ನಮಗೆ ಸ್ವಲ್ಪ ಫೀಲ್ ಆಗ್ತದೆ, ಯೋ ಇಷ್ಟು ದೊಡ್ಡ ಗ್ರೌಂಡ್ ಹೇಗೆ ಓಡುದಪ್ಪ, ಇಷ್ಟು ಜನ ಮಧ್ಯದಲ್ಲಿ ಹೇಗೆ ಓಡುದು, ಅದು ಫೀಲಿಂಗ್ ಬರ್ತದೆ. ಅಲ್ಲಿ ಥೈಲ್ಯಾಂಡ್ ಅಂದರೆ 8 ದೇಶ, 10 ದೇಶ, 12 ದೇಶದವರು ಬರುವುದು, ಎಲ್ಲ ಭಾರಿ ಇಂಪ್ರೂವ್ಮೆಂಟ್. ಚೈನಾದವರು ಅವರೆಲ್ಲ ಭಾರಿ ಇಂಪ್ರೂವ್ಮೆಂಟ್. ಸ್ಪೋರ್ಟ್ಸಿಗೋಸ್ಕರ ಅವರ ದೇಶ ಅವ್ರಿಗೆ ತುಂಬ ಸಪೋರ್ಟ್ ಕೊಡ್ತದೆ, ನಮ್ಮ ಕರ್ನಾಟಕವೇ ನಮಗೆ ಸಪೋರ್ಟ್ ಇಲ್ಲ. ಅದರಿಂದ ನಾವು ಅದರಲ್ಲಿ ನಾವು 4th ಬಂದದ್ದೇ ದೊಡ್ಡದು. ಶ್ರೀಲಂಕಾಕ್ಕೆ ಸಾಧನೆ, ಶ್ರೀಲಂಕಾದಲ್ಲಿ ಒಳ್ಳೆಯದು, ನಮ್ಮ ಊರಾಗೆ ಉಂಟು ಅದು. ಶ್ರೀಲಂಕಾ ಫುಡ್ ಎಲ್ಲ ಒಳ್ಳೆಯದುಂಟು, ಸ್ವಲ್ಪ ಕಾಸ್ಟ್ಲಿ. 1 ಕಪ್ ಚಹಾಗೆ 100 ರೂಪಾಯಿ, 1 ಕಪ್ ಚಹಾಗೆ 1 ಅಂಬಡಿಗೆ 50 ರೂಪಾಯಿ. ಆದರೆ ಸಹ ನಮ್ಮ ಊರಾಗೆ, ನಮ್ಮ ನೋಡುವಾಗ ನಮ್ಮ ಮೆಡ್ರಾಸ್ ನೋಡಿದಾಗೆ ಆಗ್ತದೆ ಅಲ್ಲಿ. ಅದರಿಂದ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಅಲ್ಲಿ ನಮ್ಮ ಗ್ರೌಂಡ್ ಸಹ ಒಳ್ಳೆಯದುಂಟು, ಮತ್ತು ತಮಿಳ್ ನನಗೆ ತಮಿಳ್ ಒಳ್ಳೆ ಬರ್ತದೆ. ಅದರಿಂದ ಫುಡ್ ಎಲ್ಲ ಒಳ್ಳೆದಿತ್ತು, ರೂಮ್ ಎಲ್ಲ ಒಳ್ಳೆದಿತ್ತು, ಮತ್ತು ನಮ್ಮ ಮ್ಯಾನೇಜರ್ ಒಳ್ಳೆಯದಿದ್ದಾರೆ. ಅವರು ನಮಗೆ ಒಳ್ಳೆ ರೂಮಲ್ಲಿ ಕರ್ಕೊಂಡೋಗಿ ಬಿಟ್ಟು ಭಾರಿ ನಮ್ಮ ಜಾಗ್ರತೆ ಮಾಡಿದ್ದಾರೆ. ಉದಯ್ ಕುಮಾರ್ ಶೆಟ್ಟಿ ಹೇಳಿ ನಮ್ಮೊಟ್ಟಿಗೆ ಬರ್ತಾರೆ ಅವರು. ಅವರು ಪಾಪ ಅವರು ಓಡ್ಲಿಕ್ಕಿಲ್ಲದ್ರೆ ಸಹ ನಮ್ಮನ್ನೆಲ್ಲ ಗೈಡೆನ್ಸ್ ಮಾಡ್ತಾರೆ. ಮತ್ತು ಈಗ ಹೀಗೆ ಉಂಟು, ಬೇಗ ಹೇಳಿ ಈ ಗ್ರೌಂಡಿಗೆ ಹೋಗಿ ಎಲ್ಲ ಕರ್ಕೊಂಡು ಬಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬರ್ತಾರೆ. ಅದರಿಂದ ಇಲ್ಲ ನಮಗೆ ಆಗೋದಿಲ್ಲ. ಅವರಿಂದ ದೇವರಾಗಿ ಅವರು ನಮಗೆ ಸಹಾಯ ಮಾಡ್ತಾರೆ ಎಲ್ಲದರಲ್ಲಿ. ನೋಟು ಇದು ಮಾಡಿ ಕೊಡೋದು, ಎಕ್ಸ್ಚೇಂಜ್ ಮಾಡಿ ಕೊಡೋದು, ಎಲ್ಲ ಅವರದ್ದೇ ಕೆಲಸ. ಪಾಪ ತಲೆ ಬಿಸಿ ಆಗ್ತದೆ ಅವರಿಗೆ. ಇಷ್ಟಿಷ್ಟು ಮಂದಿಯನ್ನು ಕರ್ಕೊಂಡು ಹೋಗೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಮತ್ತು ಅವ್ರು ಕರ್ಕೊಂಡು ಪುನಃ ಬಿಡುದು ಇಲ್ಲಿ ಉಡುಪಿಗೆ ತರಬೇಕು ಅವರು ನಮ್ಮನ್ನೆಲ್ಲ ಕರ್ಕೊಂಡು. ಭಾರಿ ದೊಡ್ಡ ಸಾಧನೆ ಮಾಡ್ತಾರೆ ಅವರು. ಅವರು ಪೋಲೋ ವಾಲ್ಟಲ್ಲಿ ಇದ್ದಾರೆ, ಒಳ್ಳೆ ಪೋಲೋ ವಾಲ್ಟಲ್ಲಿ ಅವ್ರಿಗೆ ಗೋಲ್ಡ್, ಯಾವಾಗಲೂ ಗೋಲ್ಡೇ ಸಿಕ್ಕುದು ಅವರಿಗೆ. ಅವರು ಈಗ ಆಸ್ಟ್ರೇಲಿಯಾಗೆ ಅವರು ಸಹ ಹೋಗುದಿಲ್ಲ, ದುಡ್ಡಿದ ಅಡಚಣೆ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ ಕಾಮತ್ರೆ ಸುಮ್ಮನೆ ಯಾರು. ಒಂದು ಸಲ ಶ್ರೀಲಂಕಾ ಹೋಗಿ ಬರಲಿಕ್ಕೆ ಎಷ್ಟು ಖರ್ಚಾಯಿತು ನಿಮಗೆ? ನಮಗೆ 60,000 ಆಯಿತು. 60 ಅಂದರೆ ಅಲ್ಲಿ 4-5 ದಿವಸ ಹೋಟ್ಲಲ್ಲಿ ನಿಲ್ಲಬೇಕು, ಫುಡ್ಡು ಎಲ್ಲ ಸೇರಿಸಿ. ಗ್ರೌಂಡಿಗೆ ನಾವು ಇಳಿಬೇಕಾದ್ರೆ ಒಂದೊಂದು ಈವೆಂಟ್ಸ್ಗೆ ದುಡ್ಡು ಕಟ್ಟಬೇಕು, ಮತ್ತು ಪ್ಲೇನ್ ಇದು ಎಲ್ಲ ಸೇರಿಸಿ ಒಂದು 60,000 ಹತ್ರ ಬಂತು. ಅಂದರೆ 5 ವರ್ಷ ಹೋದ್ರಿ ನೀವು, ಪ್ರತಿ ವರ್ಷ ಹಣ ಒಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ದು ಹೋಟೆಲಲ್ಲಿ ದುಡ್ಡು ನಮ್ದು ಇದರಲ್ಲಿ. ಒಮ್ಮೆ ನಮ್ಮ ಅಳಿಯ ಕೊಟ್ಟರು ದುಡ್ಡು, ಅವರು ಸ್ವಲ್ಪ ಸ್ವಲ್ಪ ಕೊಟ್ಟರು, ಒಮ್ಮೆ ನನ್ನ ತಂಗಿ ಸ್ವಲ್ಪ ಕೊಟ್ಟರು, ಹಾಗೆ. ಮತ್ತೆಲ್ಲ ನಂದೇ ದುಡ್ಡು. ಸರ್ಕಾರ ಏನು ಕೊಡಲಿಲ್ಲ? ಸರ್ಕಾರ ನಮಗೆ ಯಾವುದು ಕೊಡುದಿಲ್ಲ. ಅಂದರೆ ಹೇಳ್ತಾರೆ ಮಾಸ್ಟರ್ ಅಥ್ಲೆಟಿಕ್ನವರಿಗೆ, ಹಿರಿಯರ ಸ್ಪೋರ್ಟ್ಸ್ಗೆ ಸರ್ಕಾರಕ್ಕೆ ಟಚ್ ಇಲ್ಲ. ನಾವು ಓಡೋದು ನಮ್ಮ ಹೆಲ್ತಿಗೋಸ್ಕರ, ಸಣ್ಣ ಮಕ್ಕಳಿಗೆ ಮಾತು ಕೊಡೋದು ನಾವು. ಯಾವ ಮಂತ್ರಿ ಯಾವ ಇಲಾಖೆ ಇಲ್ಲ, ಇಷ್ಟವರಿಗೆ ನನಗೆ ಕೊಡಲಿಲ್ಲ. ನಮ್ಮದರಲ್ಲಿ ಕೆಲವರು ಹೋಗಿ ಮಂತ್ರಿ ಹತ್ರ ಬೇಡಿಕೊಂಡು ತಗೊಂಡಿದ್ದಾರೆ, ನಾನು ತಗೊಳ್ಳಿಲ್ಲ. ನಾನು ಹೋದೆ ಒಮ್ಮೆ ಪ್ರಮೋದ್ ಹತ್ರ ಹೋಗಿ, ನಾನು ಶ್ರೀಲಂಕಾಗೆ ಹೋಗುವ ಪ್ರಮೋದ್ ಹತ್ರ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು, ಅಲ್ಲಮ್ಮ ನೀವು ಕಡ್ಪಡಿಯವರಲ್ಲ, ನಮ್ಮ ಏರಿಯಾ ಅಲ್ಲ, ನೀವು ಸೊರಕೆದ ಏರಿಯಾ, ಅವ್ರ ಹತ್ರ ತಗೊಳ್ಬೇಕು ಹೇಳಿದರು. ನಾನು ಹೇಳಿದೆ, ಸರ್ ಸ್ಪೋರ್ಟ್ಸಿಗೆ ಏರಿಯಾ ಎಂತ ಸರ್, ನಿಮ್ಮ ತಾಯಿಯೊಟ್ಟಿಗೆ ನಾನು ಕಾಂಗ್ರೆಸ್ಗೋಸ್ಕರ ದುಡ್ದವಳು, ಆಗ ನಾವು ಏರಿಯಾ ನೋಡಲಿಲ್ಲ, ಈಗ ಏರಿಯಾ ಹೇಳ್ತಿರಲ್ಲ ಸರ್. ಇಲ್ಲಮ್ಮ ಸಾರಿ, ನಾವು ಉಡುಪಿಯವ್ರಿಗೆ ಮಾತ್ರ ಕೊಡೋದು ಹೇಳಿ. ಆಯ್ತು ಹೇಳಿಬಿಟ್ಟೆ, ಸೊರಕೆ ಹತ್ರ ಕೇಳಿದೆ, ಕೊಡ್ತೇನಮ್ಮ ಕೊಡ್ತೇನಮ್ಮ ಹೇಳಿ ಭರವಸೆ ಹೇಳಿದ್ರು. ಈ ಇಷ್ಟವರಿಗೆ ಹೀಗೆ ಕೈ, ಇಷ್ಟವರಿಗೆ ನನಗೆ 5 ಪೈಸೆ ಕೊಡಲಿಲ್ಲ. ನಾನು ಕೇಳಿ ಕೇಳಿ ನಂದೇ 1,000 ಖರ್ಚಾಯಿತು, ನಂದೆಲ್ಲ ಜೆರಾಕ್ಸ್ ಮಾಡಿ ಅವರಿಗೆ ಕೊಟ್ಟು ಕೊಟ್ಟು 1,000 ಖರ್ಚಾಯಿತು. ಈಗ ಅವರೇನು ಇದರಲ್ಲಿ ಇಲ್ಲ ಹೇಳ್ತಾರೆ. ಆಯಿತು ಕೊಡ್ತೇನೆ. ಮೊನ್ನೆ ಸಾಗಿ ಮೀಟಿಂಗ್ ಕಡ್ಪಡಿಗೆ ಬಂದರು, ಅಮ್ಮ ಈ ಸಲ ನಿಮಗೆ ನಾನು ಕೊಡ್ತೇನೆ ಬನ್ನಿ ನಮ್ಮ ಅಲ್ಲಿ
ಆಫೀಸಲ್ಲಿ ಹೇಳಿದ್ರು. ಅವರು ಆಫೀಸಲ್ಲಿ ಇದ್ದರೆ ಅವರು ಇಲ್ಲ, ಅವರು ಈರಾಡಿಕೆಯಾಗಿ ಹೋಗಿದ್ದಾರೆ. ನನಗೆ ಬೇಜಾರು ಹಿಡಿದು ಹೋಯ್ತು. ಅವ್ರ ಹತ್ರ ಕೇಳೋದಕ್ಕಿಂತ ನಾವೇ ದುಡ್ದುಕೊಂಡು ಹೋಗೋದು ಒಳ್ಳೇದು, ಬಿಟ್ಟು. ಈಗ ಪ್ರಮೋದ್ ಕ್ರೀಡಾ ಇಲಾಖೆಯ ಮಂತ್ರಿ ಅಂತ ಹೇಳ್ತಾರೆ ಕೆಲವರು, ಆದರೆ ಅವ್ರ ಮಕ್ಕಳಿಗೆ ಮಾತು ಕೊಡ್ತಾರೆ, ನಮ್ಮಂಥ ಹಿರಿಯರಿಗೆ ಕೊಡಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಭಾಳ ಮತ್ತೆ ನನಗೆ ದುಃಖ ಆಗುವಂಥದ್ದು ಮತ್ತು ಭಾಳ ಹೆಮ್ಮೆ ಅಂತ ಅನ್ನಿಸುವಂಥದ್ದು, ಪ್ರತಿ ಸರ್ತಿ ಅವರು ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಹೋಗುವಾಗ, ಶ್ರೀಲಂಕಾಕ್ಕೆ ಹೋಗುವಾಗ 60,000 70,000 ಸಾಲ ಮಾಡ್ಕೊಂಡು ಹೋಗ್ತಾರೆ, ಖರ್ಚು ಮಾಡ್ತಾರೆ, ಸ್ವಂತ ದುಡ್ಡನ್ನು ನಿಭಾಯಿಸ್ತಾರೆ, ಸ್ವಂತ ದುಡ್ಡನ್ನು ವಿನಿಯೋಗ ಮಾಡ್ತಾರೆ, ಅವರಿಗೆ ಯಾವ ಸಪೋರ್ಟು ಕೂಡ ಇಲಾಖೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು. ರಾಜ್ಯ ಕ್ರೀಡಾ ಇಲಾಖೆ ಯೋಜನಾ ಇಲಾಖೆ ಅಂತ ಕರೆಸ್ಕೊಳ್ತಾ ಇದೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಯಾಕೆ ಕೊಡಬಾರ್ದು, ಯಾಕೆ ಕ್ರೀಡಾ ಮನೋಧರ್ಮವನ್ನು ಪಾಲಿಸುವಂಥ ಹಿರಿಯರನ್ನು ಗೌರವಿಸಬಾರ್ದು, ಯಾಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಹಿರಿಯರು ವಿದೇಶಗಳಿಗೆ ಹೋಗುವಾಗ ಅವರಿಗೆ ಒಂದಿಷ್ಟು ಸಹಾಯಧನವನ್ನು ಖಂಡಿತ ಕೊಡಬಾರ್ದು, ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಯಾವುದ್ಯಾವುದಕ್ಕೋ ಖರ್ಚು ಮಾಡುವಂಥ ಸರ್ಕಾರ, ಶಿಕ್ಷಣ ಇಲಾಖೆ, ಕ್ರೀಡಾ ಇಲಾಖೆ, ಸೊ ಇಂತಹ ಕ್ರೀಡಾಕೂಟಕ್ಕೆ ಹೋಗುವಂಥವರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು, ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಒಂದು ವಿರಾಮ ತಗೋತೇನೆ, ವಿರಾಮ ನಂತರ ಮತ್ತೆ ಅವರ ಮಾತುಗಳು ಮುಂದುವರಿತವೆ. ಅವರು ಬಹಳ ಪ್ರೀತಿಯಿಂದ ನಿಷ್ಠುರವಾಗಿ ಮಾತಾಡ್ತಾರೆ, ಅವರ ಮಾತಲ್ಲಿ ಧ್ವನಿ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, 35 ವರ್ಷಕ್ಕಿಂತ ಹೆಚ್ಚು ಪ್ರಾಯದವರನ್ನು ಇವತ್ತು ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ಓಡಿಸ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಾಗ್ತಾ ಇದೆ. ಸೊ ಅಲ್ಲಿ ಹೋಗಿ ಬಂದವರನ್ನು ಮೆಡಲ್ಸ್ ತಕೊ ಬಂದವರನ್ನು ಗುರುತಿಸುವಂಥ ಕೆಲಸವನ್ನು ಇಲಾಖೆಗಳು ಸರ್ಕಾರಗಳು ಮಾಡಬೇಕು, ಆ ಕೆಲಸವೂ ಆಗ್ತಾ ಇಲ್ಲ. ಹೋಗಿ ಪದಕವನ್ನು ಗೆದ್ದ ನಂತರವೂ ಕೂಡ ಯಾರು ಅವರನ್ನು ಪರಿಗಣಿಸ್ತಾ ಇಲ್ಲ. ಸೊ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಜಿಲ್ಲಾ ಪ್ರಶಸ್ತಿಗಳಿಗೆ ಅವರನ್ನು ಪರಿಗಣಿಸ್ತಾನೂ ಇಲ್ಲ. ಸೊ ಅವರ ಕ್ರೀಡಾ ಕ್ಷಮತೆಗಳನ್ನು ಇವತ್ತು ಯಾರೂ ಕೂಡ ಗುರುತಿಸ್ತಾ ಇಲ್ಲ. ದುರಂತ ಇದು ಅಂತ ಭಾವಿಸ್ಕೊಳ್ತೇನೆ. ಆದರೂ ಕೂಡ ನಾನು ನನ್ನ ಆರೋಗ್ಯಕ್ಕೋಸ್ಕರ ಓಡ್ತೇನೆ ಅಂತ ಹೆಮ್ಮೆಯಿಂದ ಸುಲತಾ ಅವರು ಹೇಳ್ತಾರೆ. ಅವರು 5 ವರ್ಷ ಶ್ರೀಲಂಕಾದಲ್ಲಿ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಕೂಡ 2-3 ಪದಕವನ್ನು ತಕೊಂಬಂದಿದ್ದಾರೆ. ಅವರಿಗೆ ಚಿನ್ನದ ಪದಕ ಕೂಡ ಸಿಕ್ಕಿರ್ತಕ್ಕಂಥದ್ದು. 2016 ಸಿಂಗಾಪುರದಲ್ಲಿ ಮತ್ತೆ ಅವರು ಭಾಗವಹಿಸ್ತಾರೆ, ಅದು ಏಷ್ಯನ್ ಗೇಮ್ಸ್ ಆಗಿತ್ತು. 5000 ಮೀಟರ್ ರೇಸ್ನಲ್ಲಿ ಅವರಿಗೆ ನಡಿಗೆಯಲ್ಲಿ 5ನೇ ಸ್ಥಾನ ಬಂತು. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ ನಡೀತಾ ಇರತಕ್ಕಂತಹ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿದ್ರು, ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಯಾಕೆ ಆಗಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ದೊಡ್ಡ ಮೊತ್ತ ಬೇಕು ನಂಗೆ, ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ಹೋಗಿಲ್ಲ ನೀವು ಆಸ್ಟ್ರೇಲಿಯಾಕ್ಕೆ ಅಂತ? ಸರ್, ಅಲ್ಲಿ ಹೋಗ್ಬೇಕಾದ್ರೆ 3,000 ನಮ್ಮ ಪಾಸ್ಬುಕ್ಕಲ್ಲಿ, 3,00,000 ಪಾಸ್ಬುಕ್ಕಲ್ಲಿ ಇರಬೇಕು. 2.5 ಲಕ್ಷ ಚಿಲ್ಲರೆ ಅಲ್ಲಿ ಕೊಡಬೇಕಂತೆ. ಮತ್ತೆ ನಾವು ಯಾರ ಹತ್ರ ಕೇಳೋದು? 2.5 ಲಕ್ಷ ಅಲ್ಲಿ ಕಟ್ಟಬೇಕು, ಈಗ ಈ ತಿಂಗಳೊಳಗೆ ಕಟ್ಟಬೇಕು, ಈ ತಿಂಗಳು ಹೋಗಲಿಕ್ಕೆ ಅಕ್ಟೋಬರಿಗೆ. ನಮ್ಮದರಲ್ಲಿ 3 ಮಂದಿ ಮತ್ತೆ ಹೋಗ್ತಾರೆ, ಅವರೊಂದು ಲ್ಯಾನ್ಸಿಯಲ್ಲಿ ಅವಳಿಗೆ ಕ್ರಿಶನ್ ಅವರು ಸಪೋರ್ಟ್ ಉಂಟು, ಫುಲ್ ದುಡ್ಡು ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬಳು ಶೆಟ್ಟಿ, ಅವಳಿಗೆ ಅವರ ಊರಿನವರು ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನೊಬ್ಬಳು ಶೆಟ್ಟಿ ಫಾರಿನ್ ರಿಟರ್ನ್, ಅವಳ ಹತ್ರ ತುಂಬ ದುಡ್ಡುಂಟು, ಅವಳು ಹೋಗ್ತಾಳೆ. ಮತ್ತು ಯಾರು ಹೋಗುದಿಲ್ಲ? ಮತ್ತು ಯಾರಿಗೆ ನಮ್ಮ ಹತ್ರ ದುಡ್ಡಿಲ್ಲ? ನಾವು ಸುಮ್ಮನೆ, ನಮ್ಮ ಕೆಲವು ಸಂಘ ಸಂಸ್ಥೆಯವರು ಹೇಳಿದರು 5,000 ಕೊಡ್ತೇನೆ, 500 ಕೊಡ್ತೇನೆ ಹೇಳಿ. ಮತ್ತು ನೀವು ಒಂದು ರಿಸಿಪ್ಟ್ ಬರೆದು ಕೊಡಬೇಕು ನಮಗೆ, ದುಡ್ಡು ತಗೊಂಡಿದ್ದೀನಿ ಹೇಳಿ, ಆಸ್ಟ್ರೇಲಿಗೆ ಹೋಗ್ತೇನೆ ಹೇಳಿ. ನಾನು ಇದೇ ಬೇಡ ನನಗೆ ದುಡ್ಡು, ಯಾಕಂದರೆ ನಿಮ್ಮ 5,000 ತಗೊಂಡು ನಾನು ರಿಸಿಪ್ಟ್ ಬರೆದು ಕೊಟ್ಟು ನಾಳೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಲ್ಲಿ 2 ಲಕ್ಷ ಕಟ್ಟಬೇಕು, ಹೋಗ್ಲಿಕ್ಕಾಗಲಿಲ್ಲ, ನೀವು ನನ್ನನ್ನು ಅರೆಸ್ಟ್ ಮಾಡಿದರೆ ಅದಕ್ಕೆ 2 ಲಕ್ಷ ಮೊತ್ತ ಆದರೆ ಮಾತ್ರ ನೀವು ನನಗೆ ಕೊಡಿ, ಇಲ್ಲ ನಿಮ್ಮ ದುಡ್ಡು ನನಗೆ ಬೇಡ ಹೇಳಿ. ಕೆಲವು ಸಂಘ ಸಂಸ್ಥೆ ಹತ್ರ ನಾನು ರಿಫ್ಯೂಸ್ ಮಾಡಿದ್ದೆ ದುಡ್ಡು ಬೇಡ ಹೇಳಿ, ಯಾಕಂದರೆ ಅವರ ದುಡ್ಡು ತಗೊಂಡು ನಾವು ಹಿಡಿದು ನಾಳೆ ಹೋಗಲಿಲ್ಲ, ಅದು ಪಬ್ಲಿಸಿಟಿ ಮಾಡಿದರೆ ಇವಳು ನಮ್ಮ ದುಡ್ಡು ತೆಗೆದು ಒಳಗೆ ಹಾಕಿದ್ದಾಳೆ ಹೇಳಿ ಪೇಪರಲ್ಲಿ ಹಾಕಿದರೆ, ಅದಕ್ಕೆ ನಮಗೆ ಅದು ಕೆಟ್ಟ ಹೆಸರು ಬೇಡ. ಅದಕ್ಕೆ ನಾನು ಹೇಳಿದೆ, ಹೋಗುದಿದ್ದರೆ ನಂದು ಫುಲ್ ಅಮೌಂಟ್ ಆಯ್ತು ಹೇಳಿ ನನಗೆ ಭರವಸೆ ಕಂಡ್ರೆ ನಿಮ್ಮ ಹತ್ರ ದುಡ್ಡು ತಗೊಳ್ತೇನೆ, ಹಾಗೆ ಇಟ್ಟುಕೊಳ್ಳಿ ದುಡ್ಡನ್ನು, ಈಗ ಬೇಡ ನನಗೆ ಹೇಳಿದೆ. ಹೌದು, ಕ್ರೀಡೆ ನಿಮ್ಮ ಪ್ಯಾಷನ್, ಕ್ರೀಡೆ ನಿಮ್ಮ ಹಂಬಲ, ಕ್ರೀಡೆ ನಿಮ್ಮ ಅತಿ ಜೀವನದ ಅತಿ ಅದ್ಭುತವಾದ ಧ್ಯೇಯ ಅಂತ ನೀವು ಹೇಳ್ತೀರಿ. ಅಷ್ಟು ಮಾತ್ರ, ನೀವು ಸಾಕಷ್ಟು ಕಲೆಗಳನ್ನು ಕಲ್ತಿದ್ದೀರಿ ಅಂತ ಹೇಳುವಂಥದ್ದು. 12 ಭಾಷೆಗಳನ್ನು ಮಾತಾಡ್ತೀರಿ, ಇಡೀ ಭಾರತವನ್ನು ಸುತ್ತಾಡಿದ್ದೀರಿ, ಹೋದಲ್ಲೆಲ್ಲ ಭಾಷೆಗಳನ್ನು ಕಲಿತಾ ಹೋದ್ರಿ ಅಂತ ಹೇಳುವಂಥದ್ದು. ಸೊ ನೀವು ಮಾತಾಡಲಿಕ್ಕೆ ಸಾಧ್ಯ ಆಗುವಂತಹ ಭಾಷೆಗಳು ಕೊಂಕಣಿ ನಿಮ್ಮ ಮಾತೃಭಾಷೆ, ಕನ್ನಡ ನಿಮ್ಮ ರಾಜ್ಯದ ಭಾಷೆ, ಹಿಂದಿ ಬಹಳ ಚೆನ್ನಾಗಿ ಮಾತಾಡ್ತೀರಿ, ತುಳು ಪ್ರಾದೇಶಿಕವಾದ ಭಾಷೆ, ತಮಿಳು ಭಾಷೆ ಬಹಳ ಚೆನ್ನಾಗಿ ಬರುತ್ತೆ ನಿಮಗೆ, ಇಂಗ್ಲಿಷ್ ಅನ್ನ ಬಹಳ ಚಂದವಾಗಿ ಕಲ್ತ್ರಿ, ಬಂಗಾಳಿ ಭಾಷೆ ಕಲ್ತ್ರಿ, ಅಸ್ಸಾಮಿ ಭಾಷೆ ಕಲ್ತ್ರಿ, ಭೋಜಪುರಿ ಕಲ್ತ್ರಿ, ಮಲಯಾಳಂ ಕಲ್ತ್ರಿ, ತೆಲುಗು ಕಲ್ತ್ರಿ, ಮರಾಠಿ ಕಲ್ತ್ರಿ, ಒರಿಯಾ ಭಾಷೆಗಳನ್ನು ಕಲ್ತ್ರಿ, ಇದೆಲ್ಲ ಭಾಷೆಗಳನ್ನು ಕಲ್ತ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಯಿತು. ಭಾಷೆ ಕಲಿಯೋದು ಸುಲತಾ ಅವರಿಗೆ ಬಹಳ ಸುಲಭ ಅಂತ ಹೇಳುವಂಥದ್ದು. ಅಂದರೆ ಸಣ್ಣ ಪ್ರಾಯದಲ್ಲಿ ಅದು ಕಲ್ತದ್ದು, ಈಗ ಬೆಂಗಾಲಿ, ಒರಿಯಾ, ಅಸ್ಸಾಮಿ ಒಂದೇ ಲೆಕ್ಕ. ಅದು ಕಲ್ತರೆ ಕೀಕೊಬೋರ್, ಕೆಮನೋ ಚೇನ್, ಬಾಲು ಅಷ್ಟೇ. ಅದು ಸಹ ಈಗ ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ತದೆ ಒರಿಯಾದಲ್ಲಿ, ಅಸ್ಸಾಮಿಯಲ್ಲಿ ಎಲ್ಲ.
ಈಕನ ಯೇಸೂನ್ ಅಂದರೆ ಅಲ್ಲಿ ಸಹ ಹಾಗೆ ಈಕನೇ ಅಬೋ ಅದು ಹಾಗಂದರೆ ಸ್ವಲ್ಪ ಸ್ವಲ್ಪ ಟಚ್. ಈಗ ತಮಿಳು ಮಲಯಾಳಿ ತೆಲುಗು ಒಂದೇ ಲೆಕ್ಕ, ಅದರಿಂದ ಒಂದು ಭಾಷೆ ಕಲಿತರೆ ಮೂರು ಭಾಷೆ ಕಲಿತಾಗೆ ತುಂಬ ಸುಲಭ. ಮರಾಠಿ ಮತ್ತು ಕೊಂಕಣಿ ನಮ್ಮದರಲ್ಲಿ ಹಂಗೆ ಹೇಳ್ತಾರೆ, ಅವರಲ್ಲಿ ಈ ಕಡೆಯೇ ಹೇಳ್ತಾರೆ. ಹಾಗೆ ಸ್ವಲ್ಪ ಸ್ವಲ್ಪ ಇದಾಗಿ ಸಣ್ಣ ಪ್ರಾಯದಲ್ಲಿ ಒಳ್ಳೆ ಇದು ನನಗೆ ನಾನೇ ಮಾರ್ಕೆಟಿಗೆಲ್ಲ ಹೋಗ್ತಿದ್ದೆ, ಅದರಿಂದ ಬರೀ ಇಂಟ್ರೆಸ್ಟಲ್ಲಿ ಕಲಿತಾಯ್ತು. 12 ಭಾಷೆಗಳನ್ನು ಕಲಿತರೆ ಅಷ್ಟು ಮಾತ್ರ ಅಲ್ಲ, ಸ್ಕ್ರೀನ್ ಪ್ರಿಂಟಿಂಗು, ಎಂಬೋಸಿಂಗು, ಡಾಲ್ ಮೇಕಿಂಗು, ಸ್ಟಿಚಿಂಗು, ಎಂಬ್ರಾಯ್ಡ್ರಿ, ಬ್ಯಾಗ್ ಮೇಕಿಂಗು, ಫ್ಲವರ್ ಮೇಕಿಂಗು, ಆಮೇಲೆ ಎನ್ಗ್ರೇವಿಂಗ್ ಎಂಬೋಸಿಂಗ್ ಅಂದರೆ ನಮ್ಮ ಮಹಿಳಾ ಮಂಡಲದಲ್ಲಿ ವಸಂತಿರಾವ್ ಕೊರಡಿಕಳ್ಳಿ ಇದ್ದಾರೆ, ಅವರು ಪ್ರೆಸಿಡೆಂಟ್. ಅವರಿಗೆ ತುಂಬ ಇಂಟ್ರೆಸ್ಟ್ ಇದೆಲ್ಲ, ಮಹಿಳೆಯರು ಎಂಥದ್ದು ಕಲಿಬೇಕು ಮುಂದೆ ಬರಬೇಕು ಹೇಳಿ, ಅದರಿಂದ ಅವರೆಲ್ಲ ನಮಗೆ ಮೆಂಬರ್ ಮಾಡಿ ಇದೆಲ್ಲ ಒಂದು ಜನ ಮಾಸ್ಟರ್ ಅಂತಂದು ನಮಗೆ ಕಲಿಸಿದರು. ಕಲಿಸಿದ ಮೇಲೆ ಬ್ಯಾಗ್ ಮೇಕಿಂಗ್, ವ್ಯಾಕ್ಸಿನ್ ಬ್ಯಾಗ್ ವಿಭಾಗ, ಅದರಲ್ಲಿ ನಾನು ತುಂಬ ದುಡ್ಡು ಮಾಡಿದೆ. ಮತ್ತು ಅದರ ನಂತರ ಸ್ವಲ್ಪ ಅದು ಮಿಷನ್ ಓಡಲಿಕ್ಕೆ ಕಷ್ಟ ಆಯಿತು, ಬಿಟ್ಟದ್ದು. ಅದರಿಂದ ತುಂಬ ದುಡ್ಡು ಮಾಡಿದೆ. ಎನ್ಗ್ರೇವಿಂಗ್, ಎಂಬೋಸಿಂಗ್, ಅದೆಲ್ಲ ಇದು ಡ್ರಾಯಿಂಗ್, ಇದು ಚಿತ್ರ ಬಿಡಿಸಿ ಅದರಲ್ಲಿ ಆಣಿಯಲ್ಲಿ ಹೀಗೆ ಮಾಡೋದು, ಅದ ಆಯಿತು. ಎಲ್ಲ ಮಹಿಳಾ ಮಂಡಲದಲ್ಲಿ ಕಲ್ತದ್ದು. ಹೌದು. ಮತ್ತು ಸ್ಟಾರ್ ಪ್ಲಸಲ್ಲಿ ಬಂದಿರತಕ್ಕಂತಹ ಮಾಸ್ಟರ್ ಶೆಫ್, ಮಾಸ್ಟರ್ ಕೆಫ್ನಲ್ಲಿ 4ನೇ ಆಡಿಷನ್ನಲ್ಲಿ ಆಯ್ಕೆ ಆಗಿದ್ದೀರಿ, ಅದರಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಜಿಲ್ಲಾ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದೀರಿ, ಮತ್ತು ತುಂಬ ಚೆನ್ನಾಗಿ ಪ್ರೈಸ್ ತಗೊಂಬರ್ತಾ ಇದ್ದೀರಿ. ನನಗೆ ತುಂಬ ಹೆಮ್ಮೆ ಏನು ಅಂತ ಹೇಳಿದರೆ, ಕರಾಟೆಯಲ್ಲಿ ಕೂಡ ಭಾಗವಹಿಸಿದ್ದೀರಿ, ಕರಾಟೆಯಲ್ಲಿ ಬ್ರೌನ್ ಬೆಲ್ಟ್ ತನಕ ಹೋಗಿದ್ದೀರಿ. ಅಂದರೆ ನನ್ನ ದೊಡ್ಡ ಮಗಳನ್ನು ಬಾಕ್ಸಿಂಗಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀರಿ, ಮತ್ತು ಬಹಳ ವಿಶೇಷ ಅಂತ ಹೇಳಿದರೆ, ಬಹಳ ವಿಶೇಷ ಅಂತ ಹೇಳಿದರೆ, ಕುಂಕಣಿ ನಾಟಕದಲ್ಲಿ ಭಾಗವಹಿಸಿದ್ದೀರಿ, 7 ನಾಟಕದಲ್ಲಿ ಅಭಿನಯಿಸಿದ್ದೀರಿ, ಮತ್ತು ಕನ್ನಡದಲ್ಲಿ ಕೂಡ ನಾಟಕಗಳನ್ನು ಮಾಡಿದ್ದೀರಿ, ಯಕ್ಷಗಾನವನ್ನು ಕೂಡ ಕಲ್ತಿದ್ದೀರಿ. ಯಕ್ಷಗಾನ ಮಹಿಳಾ ಮಂಡಲದ ಒಟ್ಟಿಗೆ ಸೇರಿ ಮಾಡಿದ್ದು. ಅದರ ಅದು ಯಕ್ಷಗಾನ ಹೇಳ್ಬೋದು ನೀವು, ನಾವು ಇಷ್ಟು ಸಪ್ರ ಇದ್ದೇವಲ್ಲ, ನಮಗೆ ಅರ್ಜುನನ ಪಾರ್ಟ್ ಕೊಟ್ಟಾಗ ಇಷ್ಟು ತೋರ, ಅದು ಹೇಗೆ ಅಂದರೆ 25 ಸಿಮೆಂಟ್ ಗೋಣಿ ಹೊಟ್ಟೆಯಲ್ಲಿ ಕಟ್ಟಿಬಿಡ್ತಾರೆ. ಮತ್ತು ಅದರಲ್ಲಿ ಚಂದ ಚಂದಾಗಿದೆ, ಅದು ಯಕ್ಷಗಾನ ನೋಡುವಾಗ ಭಾಳ ಚಂದ ಇದೆ. ಟಿ ವಿಯಲ್ಲಿ ಬಂದಿದೆ ಅದು. ಮತ್ತು ಕೊಂಕಣಿ ನಾಟಕ ನಂಕುಟ ಲಗ್ನ ಹೇಳಿ, ಅದು ಪೆದ್ದನ ಮದುವೆ ಹೇಳಿ ಕನ್ನಡದಲ್ಲಿ ಬಂದಿದೆ. ಅದು ನಂಕುಟ ಲಗ್ನ ಹೇಳಿ ಕಟ್ಪಾಡಿ, ಅದು ಭಾರಿ ಫೇಮಸ್ ಆದದ್ದು. ನಾವು ಬಂಟ್ವಾಳ ಅಲ್ಲೆಲ್ಲ ಹೋಗಿ ಮಾಡಿದ್ದೇವೆ. ಅದರಲ್ಲೊಂದು ಡ್ಯಾನ್ಸ್ ಇತ್ತು, ಅಮ್ಮ ಮಕ್ಕ ವಲ್ಡಿಕ ಜೌಕ ಹೇಳಿ, ಅದೊಂದು ನಂದು ಡ್ಯಾನ್ಸಿಗೆ. ಉಡುಪಿಯಲ್ಲೆಲ್ಲ ನಾವು ನಾಟಕ ಮಾಡಿದ್ದೇವೆ, ಕೊಂಕಣಿ ದೇವಸ್ಥಾನದಲ್ಲೆಲ್ಲ. ಅಲ್ಲೆಲ್ಲ ನನಗೆ ಭಾರಿ ಫ್ಯಾನ್ಸ್, ನಾನು ಹೋದ ಕಡೆಯೆಲ್ಲ ಆಟೋಗ್ರಾಫ್ ತೆಕ್ಕೊಳ್ತಿದ್ರು, ನಂಕುಟ ನಂಕುಟ ಹೇಳಿ ನನಗೆ ಕರಿತಿದ್ರು. ಅದರಿಂದ ಒಂದು ವೆಂಕಟಾಲ್ ದರ್ಬಾರ್, ನಂಕುಟಾಲ್ ಲಗ್ನ, ಅದು ಬಾಯಿಲ್ ಕೋಣ, ಬಮ್ಮನ್ ಜಾಯಿವೆ, ಅದೆಲ್ಲ 7 ನಾಟಕ ಕೊಂಕಣಿಯಲ್ಲಿ ಮಾಡಿದ್ದೇನೆ. ಈಗ ಮತ್ತೆ ಸ್ಪೋರ್ಟ್ಸಿಗೆ ಹೋದ ಮೇಲೆ ನಾನು ಇದು ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲಿಲ್ಲ ಹೇಳಿ ಸ್ಪೋರ್ಟ್ಸನ್ನೇ ಇದು ಮಾಡಿದೆ. ಕರಾಟೆ ಸಹ ಅಲ್ಲಿ ತನಕ ಕಲ್ತಾದಮೇಲೆ ನನ್ನ ಮಗಳದು ಬ್ಲ್ಯಾಕ್ ಬೆಲ್ಟ್ ಆಯಿತು, ಪುನಃ ನಾನು ಬ್ಲ್ಯಾಕ್ ಬೆಲ್ಟ್ ತನಕ ಹೋಗಲಿಲ್ಲ. ಅದಕ್ಕೆ ತುಂಬ ದುಡ್ಡು ಖರ್ಚಾಗ್ತದೆ. ಸಣ್ಣ ಮಗಳೀಗ ಕರಾಟೆ ಮತ್ತು ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ, ಅವಳು ಹೋಟೆಲ್ ಮ್ಯಾನೇಜ್ಮೆಂಟ್ ಮಣಿಪಾಲದಲ್ಲಿ ಮಾಡ್ತಾ ಇದ್ದಾಳೆ. ಅವರದೊಂದು ಮಾಸ್ಟರ್ ಒಳ್ಳೆಯದಿದ್ದಾರೆ, ಅವರ ಸರತಾಳು ಎಲ್ಲ ಹೇಳಿದ್ದಾರೆ, ಒಳ್ಳೆ ಮಾಸ್ಟರ್ ಅವರೆಲ್ಲ, ಇವಳಿಗೆ ಒಳ್ಳೆ ಗೈಡೆನ್ಸ್ ಮಾಡ್ತಾರೆ. ಅದರಿಂದ ಅವಳ ವಿಶೇಷ ನನಗೆ ಭಾಳ ಖುಷಿ. ಈಗ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾಳೆ, ನನ್ನ ಒಂದು ಮಗಳು ಅಷ್ಟು ಫೇಮಸ್ ಆದಲ್ಲ, ಭಾರಿ ಖುಷಿ ನನಗೆ. ಹೌದು. ಸೊ ಜಿಲ್ಲಾ ಪಂಚಾಯತ್ ಸಪೋರ್ಟ್ ಸಿಕ್ಕಿತ್ತು ನಿಮಗೆ? ಹೌದು, ನನಗೆ ಒಮ್ಮೆ ಶಂಕರ್ ಪೂಜಾರಿ ಅವರು ಜಿಲ್ಲಾ ಪಂಚಾಯತಲ್ಲಿ ಪ್ರೆಸಿಡೆಂಟ್ ಆಗಿದ್ದರು, ಅವಾಗ ನನಗೆ ಅವರು ಕರೆದು ಹೇಳಿದರು, ನೋಡಿಮ್ಮ ನೀವು ನಮ್ಮ ಕಡ್ಪಡೆಯವರು, ನಿಮಗೆ ನನಗೆ ಸಹಾಯ ಮಾಡಬೇಕು ಹೇಳಿ ಇಷ್ಟೇ ಉಂಟು, ನೀವು ಬನ್ನಿ ಹೇಳಿ 15,000 ಕೊಟ್ಟರು ಥಾಯ್ಲೆಂಡಿಗೆ ಹೋಗುವಾಗ. ಈಗ ಅದರ ನಂತರ ನನಗೆ ಜಿಲ್ಲಾ ಪಂಚಾಯತಲ್ಲಿ ಕೇಳಲಿಕ್ಕೆ ಹೋಗಿಲ್ಲ, ಪದೇ ಪದೇ ಕೇಳುದು ಯಾಕೆ ಕೇಳಿಕೋಲ್ಲ. ಆದರೆ ಈಗ ದಿನಕರ್ ಬಾಬು ಹೇಳಿ ಬಂದರೆ, ಅವರು ನನಗೆ ಹೇಳಿದ್ದಾರೆ ನಿಮಗೆ ಸಹಾಯ ಮಾಡುವ ಹೇಳಿ, ಅವರು ಭಾರಿ ಒಳ್ಳೆ ಜನ, ಅವ್ರು ಸಹಾಯ ಮಾಡ್ಬೋದು. ಅದರಂತ ಇವರು ನಮ್ಮ ಕ್ರೀಡಾ ಇಲಾಖೆಯಲ್ಲಿ ರೋಷನ್ ಕುಮಾರ್ ಶೆಟ್ಟಿ ಅವರು ನನಗೆ ಅಷ್ಟು ಸಹಾಯ ಮಾಡಲಿಲ್ಲ, ಆದರೆ ಸಹ ತಿಂಗಳಿಗೆ ಮಾಸಾಸನ 1,000 ಅದು ಕೊಡಿಸ್ತಾರೆ. ಅದರಂತ ನನ್ನ ಮಗಳಿಗೆ ತುಂಬ ಜಿಮ್ಮಲ್ಲೆಲ್ಲ ಫ್ರೀ ಬಿಟ್ಟು ಕೊಟ್ಟಿದ್ದಾರೆ, ಅದು ಒಂದು ಸಹಾಯ ಮಾಡಿದ್ದಾರೆ. ಅದರಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಯಾರ ಹತ್ರ ಮಾಡಬಾರ್ದು ನೋಡಿ, ಅವರವರ ಇದು ಪ್ರಕಾರ ಎಲ್ಲ ಕೊಡೋದು. ಆದರೆ ಒಂದು ಬೇಜಾರು ಅಂದರೆ ನನಗೆ ಇಷ್ಟವ್ರಿಗೆ ಯಾವ ಮಿನಿಸ್ಟರ್ನವರು ಸಹ ನನಗೆ ಒಂದು ಸಹಾಯ ಮಾಡಲಿಲ್ಲ ಹೇಳಿ. ಹೌದು. ಇಷ್ಟೆಲ್ಲ ಓಟಗಳನ್ನು ಮಾಡ್ತಾ ಮಾಡ್ತಾ ಇನ್ನೂ ಓಡಬೇಕು ಅಂತ ನೀವು ಆಸೆ ಪಡ್ತೀರಿ, ಈ ಓಟ ನಿಲ್ಲೋದೇ ಇಲ್ಲ ಅಂತ ಹೇಳುವಂಥದ್ದು? ನಾನು 100 ವರ್ಷ ಬದುಕಿದೆ, 100 ವರ್ಷ ತನಕ ಓಡ್ತೀನಿ. ಮೊನ್ನೆ ಒಬ್ಳು ಪಂಜಾಬ್ನವಳು ಪೇಪರಲ್ಲಿ ಬಂದಿತ್ತು, 100 ವರ್ಷ ಅವಳಿಗೆ, ಅವಳು ಒಬ್ಬಳೇ ಇದ್ಲಂತೆ, 100 ಮೀಟರ್ ಓಡಿ ಚಿನ್ನದ ಪದಕ ತೆಕ್ಕೊಂಡಿದ್ದಾಳಂತೆ. ಅವಳಂದರೆ ಒಬ್ಬಳೇ, ಅದೇ 100 ವರ್ಷ ಅವಳಿಗೆ ಆಗಿದೆ. 96 ವರ್ಷದಲ್ಲಿ ಅವಳು ಪ್ರಾಕ್ಟೀಸ್ ಶುರು ಮಾಡಿದ್ದು. ಈಗ ಅವಳು ಹೌದು ಮೊನ್ನೆ ಉದಯವಾಣಿಯಲ್ಲಿ ಬಂದಿದೆ, 96 ಏಜಲ್ಲಿ ಅವಳು ಸ್ಟಾರ್ಟ್ ಮಾಡಿದ್ದಂತೆ. ಅಂದರೆ ಅವಳು ಸ್ವಲ್ಪ ರೋಗ ಎಂತ ಹುಷಾರಿಲ್ಲ ಇತ್ತಂತೆ. ಅವಾಗ ಯಾರೋ ಹೇಳಿದಂತೆ ನೀವು ಪ್ರಾಕ್ಟೀಸ್ ಮಾಡಿ ಅದು ಸ್ಪೋರ್ಟ್ಸಲ್ಲಿ ಹುಷಾರಿ. ಈಗ ಅವಳೇ ಹೇಳ್ತಾಳೆ, ಯಾರೋ ಕೋರ್ ಹೇಳಿ, ಮೊನ್ನೆ ಉದಯವಾಣಿಯಲ್ಲಿ ಬಂದಿದೆ, ನನ್ನ ಹತ್ರ ಉಂಟದ್ದು. ಅವಳು ನನಗೆ ಆಶ್ಚರ್ಯ ಆಯಿತು, ಆದರೆ 100 ವರ್ಷ ಬದುಕಿದ್ದಾಳು ನೋಡಿ, ಅದು ಮೇಯ್ನ್ ಉಂಟು. ನಮ್ಮ ಸ್ಪೋರ್ಟ್ಸಲ್ಲಿ ಪಂಜಾಬ್ನವರು 90 ವರ್ಷದವನಿದ್ದಾರೆ, 100 ವರ್ಷದವರಿದ್ದಾರೆ, 110 ವರ್ಷದವರಿದ್ದಾರೆ. ಒಂದು ಮುದುಕ ಇಲ್ಲ ಹೇಳಿಗೆ ಆಗುದಿಲ್ಲ, ಅವರು ಇದ್ದಾರೆ ಬದುಕ್ತಾರೆ. ಅಂದರೆ ಇಲ್ಲಿ ಕರ್ನಾಟಕದವರು ಅಷ್ಟು ಬದುಕುದಿಲ್ಲ, ಎಣ್ಣೆ ಪದಾರ್ಥ ಜಾಸ್ತಿ ತಿಂತಾರಲ್ಲ ಅಷ್ಟು ಬದುಕ. ಪಂಜಾಬ್ನವರು ರೊಟ್ಟಿ, ಮತ್ತು ಅವರು ತಿನ್ನುವುದೇ ಅದು ಇದ್ರ ರೊಟ್ಟಿ, ತಂದೂರು ರೊಟ್ಟಿ ಹೇಳಿ, ಇಷ್ಟು ದಪ್ಪ, ಅದಕ್ಕೆ ಬೆಣ್ಣೆ ಹಾಕಿ ಲಸ್ಸಿ ಕುಡಿತಾರೆ. ಅದರಿಂದ ಅವರು ಭಾರಿ
ಗಟ್ಟಿ ಪಂಜಾಬ್ ಜನರು ಹೌದು ನಿರಂತರವಾಗಿ ಓಡ್ತಾ ಇರಬೇಕು ಅಂತ ಹೇಳ್ತಾರೆ ಅವರು ಪೋಲೋ ಓಟ ಆಡ್ತಾರೆ 90 ವರ್ಷ ಅವರು ನೋಡುವಾಗ ಗೊತ್ತಾಗ ಇಷ್ಟೇ ಸಪೋರ್ ಕಡ್ಡಿಯಾಗಿದ್ದಾನೆ ಉದ್ದ ನಮ್ಮ ಸ್ಪೋರ್ಟ್ಸ್ ಅಲ್ಲಿ ಅವನು 90 ವರ್ಷದವನು ಪೋಲೋ ಓಟ ಆಡಿದ್ದಾನೆ ಮೊನ್ನೆ ಪಂಜಾಬ್ನವನು ಅದರಿಂದ ನಂಬೋದು ಸ್ಪೋರ್ಟ್ಸ್ ಅಂದರೆ ಅವರ ಜೀವ ಆ ಮುದುಕಿ 80 ವರ್ಷದವಳು ಹೇಳ್ತಾಳೆ ನಾನು ಹೇಳ್ತೀನಿ ನಿಮ್ಗೆ 80 ವರ್ಷ ಅಲ್ಲ ಹೈ ಜಂಪ್ ಹೇಗೆ ಆಡ್ತೀವಿ ಏ ಕ್ಯಾಬ್ ಏಟಿತು ಏಷ ಬೋಲ್ತೀವೋ ಏ ತೊಮ್ಮರ ಜಾನೆ ಹೇಳ್ತಾಳೆ ಹಾಗೆ ಸ್ಪೋರ್ಟ್ಸ್ ಅಂದರೆ ಕೆಲವರಿಗೆ ನನ್ನಾಗೆ ಇದ್ದವಳಿಗೆ ನಿದ್ರೆ ಬೇಡ ಊಟ ಬೇಡ ಎಂತ ಬೇಡ ಸ್ಪೋರ್ಟ್ಸ್ ಅದು ಒಂದು ಹುಚ್ಚು ಹೇಳ್ತಾರಲ್ಲ ಹಾಗೆ ಕೆಲವರಿಗೆ ಕುಡಿಯೋದು ಭಾರಿ ಇಂಟ್ರೆಸ್ಟ್ ಕೆಲವರಿಗೆ ಓಡೋದು ಕೆಲವರಿಗೆ ಗಾಸಿಪ್ ಮಾಡೋದು ಅದೆಲ್ಲ ಇಂಟ್ರೆಸ್ಟ್ ಕೆಲವರಿಗೆ ನನಗೆ ಕುಕ್ಕಿಂಗ್ ಮತ್ತು ಸ್ಪೋರ್ಟ್ಸ್ ನಾನು ನಮ್ಮ ಮನೆ ಹತ್ತಿರ ಯಾರ ಮನೆಯಲ್ಲಿ ಎಷ್ಟು ಕಿಟಕಿ ಉಂಟು ಎಷ್ಟು ಉಂಟು ಯಾರೋ ಗೊತ್ತಿಲ್ಲ ಯಾರು ಊರಲ್ಲಿ ಯಾರು ಸತ್ತರು ಯಾರು ಬದುಕಿದ್ರು ನನಗೆ ಗೊತ್ತಿಲ್ಲ ನಾನು ನನ್ನ ಸ್ಪೋರ್ಟ್ಸ್ ಹತ್ರ ನಂತರ ಕುಕ್ಕಿಂಗ್ ಮತ್ತು ನನ್ನ ಹೋಟಲ್ ನನ್ನ ಮಕ್ಕಳು ಅಷ್ಟೇ ಅದೇ ಸರೌಂಡಿಂಗಲ್ಲಿ ಇದ್ದೇನೆ ಉದಯ್ ಕುಮಾರ್ ಫೋನ್ ಮಾಡಿದ ಕೂಡ ಅವರೊಟ್ಟಿಗೆ ಹೋಗೋದು ಫಾರಿನ್ಗೆ ಹೋಗಿ ಬರುವುದು ಇಲ್ಲಿ ಆದರೆ ಎಲ್ಲ ಹೇಳ್ತಾರೆ ಅವರು ಇಲ್ಲಿ ದುಡ್ಡು ಕಟ್ಟಲಿಕ್ಕೆ ಉಂಟು ಇಲ್ಲಿ ಸ್ಪೋರ್ಟ್ಸ್ ಉಂಟೇಳಿ ಹೋಗೋದು ಇಲ್ಲ ಸುಮ್ಮನೆ ನನ್ನ ಹೋಟಲ್ ನಾನು ಆಯಿತು ಮತ್ತು ನನ್ನದು ಮನೆಯಲ್ಲಿ ನನ್ನದು 7-8 ನಾಯಿ ಉಂಟು ಪೊಮರೇನ್ ಅಲ್ಸೇಷನ್ ಎಲ್ಲ ಕಾಟು ಎಲ್ಲ ಅದರೊಟ್ಟಿಗೆ ಕೂತ್ಕೊಂಡು ಮಾತನಾಡುದು ರಾತ್ರಿ ನನ್ನೊಟ್ಟಿಗೆ ಹೋಟಲಲ್ಲಿ ಅವೇ ನನಗೆ ಸೆಕ್ಯೂರಿಟಿ ಗಾರ್ಡ್ ನಿಮಗೆ ಅಂತಾರಾಷ್ಟ್ರೀಯ ಮೆಡಲ್ ಸಿಕ್ಕಿದಾಗ ಅದರೊಟ್ಟಿಗೆ ಕ್ಯಾಶ್ ಪ್ರೈಸ್ ಏನು ಸಿಗಲಿಲ್ಲ ಇಲ್ಲ ಇಲ್ಲ ಅದೇ ಕೊಡುವುದಿಲ್ಲ ಏನು ಅಂತಾರಾಷ್ಟ್ರೀಯ ಮ್ಯಾರಥಾನಲ್ಲಿ ಮಾತ್ರ ಕ್ಯಾಶ್ ಪ್ರೈಸ್ ಇಷ್ಟವರಿಗೆ ಸಿಕ್ಕಿದೆ 10,000 5,000 ಹಾಗೆ ಅದು ಬೆಂಗಳೂರಿನವ್ರದ್ದು ಅದಕ್ಕೆ 10,000 ಸಿಕ್ಕಿದೆ ಒಮ್ಮೆ ಮತ್ತು ಇಲ್ಲಿ ಮ್ಯಾರಥಾನಲ್ಲಿ 5,000 ಇಲ್ಲ ಇಲ್ಲ ಅಲ್ಲಿ ಮೆಡಲ್ ಮಾತ್ರ ಸಿಕ್ಕುದು ಯಾರಿಗೆ ಸಹ ಕ್ಯಾಶ್ ಪ್ರೈಸ್ ಇಲ್ಲ ಸಿದ್ದರಾಮಯ್ಯಲ್ಲಿ ಅದು ಕೊಡಬೇಕು ಅವ್ರು ಕೊಡುವುದಿಲ್ಲ ಅವ್ರು ಬೆಂಗಳೂರಿನವ್ರಿಗೆ ಮಾತು ಕೊಡ್ತಾರೆ ನಮಗೆಲ್ಲ ಎಂತ ಕೊಡುವುದಿಲ್ಲ ಅದೇ ರೆಕಮೆಂಡೇಷನ್ ಬೇಕು ಹೇಳ್ತಾರೆ ನಮ್ಮೂರಿನವ್ರು ರೆಕಮೆಂಡೇಷನ್ ಮಾಡುವುದಿಲ್ಲ ಹೇಗೆ ಕೊಡೋದು ಇಲ್ಲಿ ಸುಲತಾ ಕಾಮತ ಹೇಳಿ ನಮ್ಮ ಊರಿನವ್ರಿಗೆ ಗೊತ್ತುಂಟು ಉಡುಪಿಯವ್ರಿಗೆ ಗೊತ್ತುಂಟು ಬೆಂಗಳೂರಿನವ್ರಿಗೆ ಹೇಗೆ ಗೊತ್ತುಂಟು ಗೊತ್ತಿಲ್ಲ ರೆಕಮೆಂಡೇಷನ್ ಇಲ್ಲಿ ಅವ್ರು ಮಾಡಿ ಕೊಡುವುದಿಲ್ಲ ಸಿಕ್ಕುವುದಿಲ್ಲ ನಮಗೆ ಹೌದು ಸ್ನೇಹಿತರೆ ಬಹಳ ಅಚ್ಚರಿಯ ಮತ್ತು ಆಶ್ಚರ್ಯ ಮತ್ತು ಹೆಮ್ಮೆ ಪಡುವಂತಹ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಕೈಸ್ ದ ಲಿಮಿಟ್ ಸಾರ್ಥಕ ಆಯಿತು ಅಂತ ಭಾವಿಸ್ಕೊಳ್ತೇನೆ ಸುಲತಾ ಕಾಮತ್ ಅವರು ದಿವಸಕ್ಕೆ ಕೇವಲ 2 ಗಂಟೆ ಮಾತ್ರ ಮಲಗ್ತಾರೆ ಅದು ನೆಮ್ಮದಿ ಏನಿದ್ರೆ ಉಳಿದ 22 ಗಂಟೆ ಅವರು ತಮ್ಮ ಜೀವನವನ್ನು ತನ್ನ ಸಂಸಾರಕ್ಕೆ ಮತ್ತು ತನ್ನ ಸ್ಪೋರ್ಟ್ಸಿಗೆ ಮೀಸಲಾಗಿರ್ತಾರೆ ಸಂಸಾರದ ನೊಗವನ್ನು ಹೊತ್ಕೊಂಡಿದ್ದಾರೆ ಜವಾಬ್ದಾರಿ ತಗೊಂಡಿದ್ದಾರೆ ಅವರು ರಾತ್ರಿ ಇಡೀ ಭಾಳ ಕಷ್ಟಪಟ್ಟು ಅವರ ಹೋಟೆಲ್ ನಡೆಸ್ತಾರೆ ಆಮೇಲೆ ಹಗಲು ಹೊತ್ತು ಮನೆ ಕೆಲಸಗಳನ್ನು ಮಾಡ್ತಾರೆ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಾರೆ ಸ್ಪೋರ್ಟ್ಸ್ನಲ್ಲಿ 7 ವರ್ಷಗಳ ಕಾಲ ಅವರು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ಒಂದು ಕಡೆ ಕೂಡ ಪದಕವನ್ನು ಗೆದ್ದುಕೊಂಡಿದ್ದಾರೆ ಅವರ ಮನೆಯಲ್ಲಿ ಪದಕಗಳ ರಾಶಿ ಇದೆ ಸ್ನೇಹಿತರೆ ಒಳ ಅದ್ಭುತವಾದ ಒಂದು ಗ್ಯಾಲರಿ ಅವರು ಮಾಡ್ಕೊಂಡಿದ್ದಾರೆ ಅದು ಬಹಳ ಹೆಮ್ಮೆ ಕೊಡುವಂಥದ್ದು ಪ್ರೇರಣೆ ಕೊಡುವಂಥದ್ದು ಇವತ್ತಿನ ಯುವಕ ಯುವತಿಯರಿಗೆ ಅವರು ಅದ್ಭುತವಾದ ಐಕಾನ್ ಅಂತ ನನಗೆ ಅನ್ನಿಸ್ತಾ ಇದೆ ಅವರ ಸಾಧನೆಯಿಂದ ಇವತ್ತು ಸಾಕಷ್ಟು ಪ್ರಾಯ ಆದವರು ಓಲ್ಡಿಂಗ್ ಸ್ಟಾರ್ಟ್ ಮಾಡಿದರೆ ಅಥವಾ ರೇಸಿಗೆ ನಿಂತರೆ ಅಥವಾ ವೆಯ್ಟ್ ಲಿಫ್ಟಿಂಗ್ ಬಂದರೆ ಅಥವಾ ಸಾಧನೆ ಮಾಡಿ ಸ್ಟಾರ್ಟ್ ಮಾಡಿದರೆ ತುಂಬ ಹೆಮ್ಮೆ ಪಡ್ತೇವೆ ಸ್ಪಂದನ ವಾಹಿನಿ ಮೂಲಕ ಅವರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸುಲತಾ ಕಾಮತ್ ಅವರ ಸಾಧನೆ ಇವತ್ತು ಇಡೀ ಸಮಾಜಕ್ಕೆ ಪ್ರೇರಣೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಬೀಳ್ಕೊಡ್ತಾ ಇದ್ದೇನೆ ಖಂಡಿತವಾಗಿ ಸ್ಕ್ರೀನಲ್ಲಿ ಅವರ ನಂಬರ್ ಬರ್ತಾ ಸ್ನೇಹಿತರೆ ಖಂಡಿತ ಅವರಿಗೆ ಒಂದು ಅಭಿನಂದನೆ ತಿಳಿಸ್ಬಿಡಿ ಶುಭಾಶಯ ತಿಳಿಸ್ಬಿಡಿ ಮತ್ತು ಯಾರೆಲ್ಲ ಅವರಿಗೆ ಕ್ರೀಡೆಗೆ ಸಪೋರ್ಟ್ ಮಾಡಬೇಕು ಅಂತ ಭಾವಿಸ್ಕೊಳ್ತೀರಿ ಸಪೋರ್ಟ್ ಮಾಡಿ ಅವರು ಸ್ವಾಭಿಮಾನಿ ತುಂಬ ತುಂಬ ನಿಮ್ಮ ಸ್ವಾಭಿಮಾನದ ಪ್ರೀತಿಯನ್ನು ಅವರು ಆಸೆ ಪಡ್ತಾರೆ ಇದನ್ನು ಖಂಡಿತವಾಗಿ ತಗೊಳ್ತಾರೆ ಅಂಚಳುವಂಥ ಮಾತನ್ನು ಹೇಳ್ತಾ ಅವರಿಗೆ ನಾನು ಅಭಿನಂದನೆ ಹೇಳ್ತೀವಿ ಕಾರ್ಯಕ್ರಮವನ್ನು ಬೀಳ್ಕೊಡ್ತೇನೆ ನಿಮ್ಮ ಸಾಧನೆ ನಿರಂತರವಾಗಿ ಓಡುವಂಥ ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗಲಿ ಅಂತ ಆಸೆ ಪಡ್ತೇನೆ ಸುಲತಕ್ಕ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಸ್ಪಂದನ ವಾಹಿನಿ ನೋಡ್ತಾ ಇರಿ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್